सुनीता सुनीता पागल तेगी सुनीता पागल तेगी अम्मा सुनीता सुनीता बामा होरगे सुनीता नन्या के ही गोली कोतिया बारे होरगे बारे याकम्मा ही एक मारतिया बामा होरगे सुनीता सुनीता पागल तेगी बारे होरगे बागल तेगी अम्मा सुनीता बागल तेगी सुनीता बारे होरगे बागल तेगी सुनीता सुनीता बागल तेगी अम्मा सावित्रमोरी ये नहीं तो या की गिदिरा उच्चा गाडो मगल ताई ही गिलदे इमी हेगे ताले मंगलम्मा या खागंतिरा सुनीता विद्यावंते बुद्धिवंते धैर्यवंते कॉलेज ओद्तिरो हुडुगी अवळु अवळु कॉलेज कळिसिदे तप्पायितु अनिस्ता इदे हेगे नीवु ओट्टागि हेळिद्रे नंगोंदु अर्थ आगल्ल नानेनंत हेळ्ळि मंगलम्म नम्म यजमानरु काल मुरकोंडु मनेयल्लि कूतिद्दारे नानु अवर सेवे माड्ल अथवा हीरोळु ओब्ळे मगळु नडवलिके सरियिल्ल हौदु मंगलम्म अदक्केने डाक्टर हत्र तोर्सोण अंत इल्लि कर्कोंडु बंदिदीनि अदेल्ल इरलि नीवेन् इल्लि नानु ನನ್ನ ಮಗಳು ಸೀತನ್ ಟ್ರೀಟ್ಮೆಂಟ್ ಗೋಸ್ಕರ ಬಂದಿದ್ದೀನಿ ಏನು ಭಯ ಪಟ್ಕೋಬೇಡಮ್ಮ ಒಂದು ಇಂಜೆಕ್ಷನ್ ಕೊಡ್ತೀನಿ ಎಲ್ಲ ಸರಿ ಹೋಗುತ್ತೆ सुनीता चेन्नागिदिया याकम्म गाबरी आगिदिया नन गुर्तिसिगलिल्वा नानु पक्कद मने मंगला आंटी नाना गाबरी आगली आंटी नंगे नीवु गोत्तु निम्म मगळु सीतानु गोत्तु नानु अवळु हाई स्कूल अल्ली ओंदे क्लास अल्ली ओद्ता इद्वल्वा हौदु अष्टेल्ल ज्ञापक इट्कोंडिदिया याके हीगेल्ल स्वल्प समाधान कायलेगू चिकित्से मरीबेडि डाक्टर करीता बनी बामा बा डॉक्टर ये हुड़गी निम्मगळा हाँ डॉक्टर बने कुत्कोळ्ळि थैंक यू डॉक्टर डॉक्टर नन्न मगळु नीवु गाबरी आगो हागे निम्म मगळिगे याव कायलेनू इल्ल ದೇಹದ ಆರೋಗ್ಯ ಕೆಡುತ್ತೆ ಕಾಯಿಲೆ ಕಸಾಲೆ ಬರುತ್ತೆ ಅಂತ ನಮಗೆಲ್ಲ ಗೊತ್ತು ಹಾಗೇನೇ ಮನಸ್ಸಿಗೂ ಕಾಯಿಲೆ ಬರುತ್ತೆ ಅಂತ ನಾನು ಹೇಳಿದ್ರೆ ನೀವು ಯಾರು ನಂಬಲ್ಲ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಮನಸ್ಸಿಗೂ ಕಾಯಿಲೆ ಬರುತ್ತೆ ಅನ್ನೋದಂತೂ ನಿಜ
ಯಾಕೆ ಹೀಗಾಗುತ್ತೆ ಅಂದ್ರೆ ಬದಲಾಗ್ತಾ ಇರೋ ಜೀವನ ಶೈಲಿ ಸಮಯದೊಂದಿಗೆ ಸ್ಪರ್ಧೆ ಉಳಿವಿಗಾಗಿ ಹೋರಾಟ ಪೈಪೋಟಿ ಅವ್ಯವಸ್ಥೆ ಅಭದ್ರತೆಯಿಂದಾಗಿ ಸದಾ ಒತ್ತಡ ಗೊಂದಲ ಉದ್ವೇಗ ದುಃಖ ಭಯ ಕಾತರದಿಂದಾಗಿ ಮನಸ್ಸು ಚಂಚಲವಾಗುತ್ತೆ ಚಿತ್ತ ವಿಕಲತೆಗೆ ದಾರಿ ಮಾಡಿಕೊಡುತ್ತೆ ಮಾನಸಿಕ ಕಾಯಿಲೆಗಳಲ್ಲಿ ಕೆಲವು ತೀವ್ರವಾಗಿರುತ್ತೆ ಕೆಲವು ಸಣ್ಣ ಮಟ್ಟದ್ದಾಗಿರುತ್ತೆ ಯಾವುದೇ ಮಾನಸಿಕ ಕಾಯಿಲೆ ಆಗಿರಲಿ ಈಗ ಅವೆಲ್ಲಕ್ಕೂ ಪರಿಣಾಮಕಾರಿಯಾದ ಚಿಕಿತ್ಸೆಗಳಿವೆ ಮುಖ್ಯವಾಗಿ ಮನೋರೋಗಕ್ಕೆ ಮದ್ದು ಮನೆಯಲ್ಲೇ ಇದೆ ಅನ್ನೋದನ್ನ ಮರಿಬಾರದು ಪ್ರೀತಿ ವಿಶ್ವಾಸ ಮಮತೆ ಅನುಕಂಪ ಸ್ನೇಹಪೂರ್ವಕ ಮಾತುಗಳು ಇವು ಮನೋರೋಗ ನಿವಾರಣೆಗೆ ಅದ್ಭುತವಾದ ಟಾನಿಕ್ ಇದ್ದಾಗಿ ಸುನಿತಾ ನಿನ್ನ ನೋಡಿ ಎಷ್ಟು ದಿವಸ ಆಗೋಯ್ತೆ ಬಾರಿ ಮನೆಗೆ ನಿನ್ನ ಜೊತೆ ತುಂಬಾ ಮಾತಾಡೋದಿದೆ ಏನೇ ಮಾತಾಡೋದು ನಿನ್ನ ತಲೆ ಮೊದಲು ನಿನ್ನ ಮೈನ ಸರಿಯಾಗಿ ಮುಚ್ಚಿಕೋ ಮಾತಾಡೋದೇನಿದ್ರು ಯಾವಾಗ ಬೇಕಾದರೂ ಮಾತಾಡಬಹುದು ಹೇಯ್ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಳೆ ಎಲ್ಲ ತಿಳಿದವಳ ಹಾಗೆ ಮಾತಾಡಬೇಡ ಹೀಗೆ ಡಾಕ್ಟರ್ ಬಾಯಿಗೆ ಬಂದಾಗೆಲ್ಲ ಏನೋ ಮಾತಾಡ್ತಾ ಇರ್ತಾಳೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಕಾಲ ಬೇಕಾದರೂ ಬಿದ್ದು ಬಿಡ್ತೀನಿ ದಯವಿಟ್ಟು ನನ್ನ ಮಗಳು ಹುಚ್ಚು ಬಿಡ್ಸಿ ಡಾಕ್ಟರ್ ನೀವು ನಿಮ್ಮ ಮಗಳ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀರಿ ಹಾಗೆ ಮಾತಾಡೋದೇ ಹುಚ್ಚು ಅನ್ನೋದಾದ್ರೆ ಈ ಪ್ರಪಂಚದಲ್ಲಿ ಎಲ್ಲರೂ ಮಾತಾಡದೆ ಮೂಗರಾಗಿರಬೇಕಾಗಿತ್ತು ಅಷ್ಟೇ ನಿಮ್ಮ ಮಗಳು ಹೇಳಿದ್ದೇನು ಮೈ ಮುಚ್ಚಿಡು ಆಮೇಲೆ ಮಾತಾಡು ಅಂತ ಅಂದ್ರೆ ಮನಸ್ಸನ್ನು ಬಿಚ್ಚಿಡು ಅಂತ ಅಲ್ವ ನಮ್ಮ ಸುನಿತಾ ಈ ಹುಡುಗಿನ ಒಳಗಡೆ ಕರ್ಕೊಂಡು ಹೋಗಿ ಸರಿ ಡಾಕ್ಟ್ರೆ ಈ ಔಷಧಿಗಳನ್ನು ಕೊಡಿ ಮುಂದಿನ ವಾರ ಚೆಕಪ್ ಕರ್ಕೊಂಡ್ ಬನ್ನಿ ಆಯ್ತು ಡಾಕ್ಟ್ರೆ ಡಾಕ್ಟ್ರೆ ನಿಮ್ ಫೀಸ್ ಕೌಂಟರ್ನಲ್ಲಿ ಕೊಟ್ಬಿಡಿ ಅಮ್ಮ ಸರಿ ಏನು ವರಿ ಮಾಡ್ಕೋಬೇಡಿ ನಿಮ್ ಮಗಳು ಸರಿ ಹೋಗ್ತಾಳೆ ಸುನಿತಾ ನೀನು ಇತ್ತೀಚೆಗೆ ಮಂಕಾಗಿರ್ತೀಯ ವಿಚಿತ್ರವಾಗಿ ವಿಚಿತ್ರವಾಗಿ ವರ್ತಿಸ್ತಾ ಇರ್ತೀಯ ಯಾವಾಗಲೂ ಚಡಪಡಿಸ್ತಾ ಇರ್ತೀಯ ಅಂತಾರೆ ನಿನಗೇನಾಗುತ್ತೆ ಹೇಳಮ್ಮ ಹೇಳು ಸುನಿತಾ ನನ್ನ ಮಾತು ಕೇಳಿಸ್ತಾ ಇದೆಯಮ್ಮ ನೀನು ಮೈ ಮುಚ್ಕೋಬೇಕು ಮನಸ್ ಬಿಚ್ಚಿಡ್ಬೇಕು ಅಂದೆಲ್ಲ ಹಾಗಂದ್ರೆ ಏನು ಅಂತ ಹೇಳ್ತೀಯಮ್ಮ ನನ್ ಮೈ ಮೇಲೆ ಬಟ್ಟೆನೇ ಇಲ್ವೇನೋ ನಾನು ಬೆತ್ತಲೆ ಆಗಿದ್ದೀನೇನೋ ಅಂತ ಅನ್ಸುತ್ತೆ ಯಾಕೆ ಹಾಗನ್ಸುತ್ತೆ ಯಾಕೆಂದ್ರೆ ಅವಳ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ಲ ಅದಕ್ಕೆ ಅವಳು ಅಂದ್ರೆ ಯಾರು ಅವಳು ಅವಳು ಹೇಳು ಹೇಳು ಅವಳ ಹೆಸರೇನು ಸುಧಾ ಸುಧಾ ಯಾರು ನಿನ್ನ ಫ್ರೆಂಡಾ
ನಾನು ಅವಳು ಕಾಲೇಜ್ ಮೇಟ್ಸ್ ಅವಳು ಬಟ್ಟೆ ಹಾಕೊಳಲ್ವಾ ಅವಳು ಬಟ್ಟೆ ಹಾಕೋತಾಳೆ ಮತ್ತೆ ಅವಳು ಯಾವಾಗಲೂ ಬೆತ್ತಲಾಗಿರ್ತಾಳೆ ಅಂತ ಅಂದೆ ಎಲ್ಲಿ ನೋಡಿದ್ದೆ ಯಾವಾಗ ಅವಳು ನಾನು ಕಾಲೇಜ್ ಇಂದ ಊಟಕ್ಕೆ ಟೂರ್ ಹೋಗಿದ್ವಿ ಆವಾಗ ಅಲ್ಲಿ ನಾನು ಅವಳು ಒಂದೇ ರೂಮ್ ಅಲ್ಲಿ ಮಲಗಿದ್ವಿ ಆಮೇಲೆ ಏನಾಯ್ತು ಹೇಳು ನಡು ರಾತ್ರಿಲಿ ಬಾಯರ್ಕೆ ಆಯ್ತು ನೀರ್ ಕುಡಿಯೋಣ ಅಂತ ಎದ್ದೋದೆ ಪಕ್ಕದಲ್ಲಿ ಇದ್ದಿದ್ದ ಸುಧಾ ಕಾಣಿಸ್ಲಿಲ್ಲ ಅವಳು ಉಟ್ಟಿದ್ದ ಬಟ್ಟೆ ಮಂಚದ ಮೇಲೆ ನೆಲದ ಮೇಲೆಲ್ಲ ಬಿದ್ದಿತ್ತು ಇದನ್ನ ನೋಡಿ ನನಗೆ ಗಾಬರಿ ಆಯ್ತು ಅವಳು ಎಲ್ಲಿದ್ದಾಳೆ ಅಂತ ಹುಡುಕೊಂಡು ಹೋದೆ ಅವಳು ಎಲ್ಲೂ ಕಾಣಲಿಲ್ಲ ಹೇಳು ಸುಮಿತಾ ಮುಂದೇನಾಯ್ತು ಸುಧಾ ನಿನಗೆ ಸಿಗಲೇ ಇಲ್ವಾ ನೀನು ಅವಳನ್ನು ನೋಡಲೇ ಇಲ್ವಾ ಸಿಕ್ಕಿದ್ಲು ನೋಡಿದೆ ಎಲ್ಲಿ ಸಿಕ್ಕಿದ್ಲು ಹೇಗಿದ್ಲು ಬೆತ್ತಲೆ ಆಗಿದ್ಲು ಬೆಳದಿಂಗಳ ಬೆಳಕಲ್ಲಿ ಬಟ್ಟೆ ಇಲ್ಲದೆ ನಿಂತಿದ್ಲು ಆಮೇಲೆ ಏನಾಯ್ತು ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ಲು ಆಮೇಲೆ ಮೈ ಮೇಲೆ ಪ್ರಜ್ಞೆನೇ ಇಲ್ದಿರೋ ಹಾಗೆ ನಡ್ಕೊಂಡು ಬಂದು ರೂಮ್ ಅಲ್ಲಿ ಮಲ್ಕೊಂಡ್ಬಿಟ್ಲು ನೀನು ಅವಳನ್ನು ಮಾತಾಡಿಸ್ಲಿಲ್ವಾ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲಿಲ್ವಾ ಬೆಳಗ್ಗೆ ಎದ್ದಾಗ ಕೇಳ್ದೆ ಮಾತಾಡಿಸ್ದೆ ಅವಳು ಏನಂದ್ಲು ಅವಳಿಗೆ ಅವಮಾನ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ನನಗೆ ರಾಗಿಂಗ್ ಮಾಡೋದಕ್ಕೆ ಬಂದ್ಲು ನನಗೆ ಅವಮಾನ ಮಾಡಿ ಬಟ್ಟೆ ಬಿಚ್ಚೋದಕ್ಕೆ ಬಂದ್ಲು ಅಗೋ ಸುಧಾ ಬರ್ತಿದ್ದಾಳೆ ಬರ್ತಿದ್ದಾಳೆ ನಾನು ಬೆತ್ತಲೆ ಮಾಡ್ಬಿಡ್ತಾಳೆ ಬರ್ತಾರೆ ಬಂತು ಸುಧಾ ನನ್ನ ಬಟ್ಟೆ ಬಿಚ್ಚಬೇಡ ಸುಧಾ ಪ್ಲೀಸ್ ನನ್ನ ಬಟ್ಟೆ ಬಿಚ್ಚಬೇಡ ಸುಧಾ ಪ್ಲೀಸ್ ನನ್ನ ಬಟ್ಟೆ ಬಿಚ್ಚಬೇಡ ಮುಂದೆ ನಡೆಸಲ್ಲ ನನ್ನ ಬಟ್ಟೆ ಬಿಚ್ಚಬೇಡ ಸುಧಾ ಮುಂದೆ ನಡೆಸಲ್ಲ Cultural shock leading to psychosis. Stop, sir. Please help me, sir. ದಾರಿನಲ್ಲಿ ಕಾರ್ ಕೆಟ್ಟ ಹೋಯ್ತು ಆಟೋಲೋ ಬಸ್ ಅಲ್ಲಿ ಹೋಗೋಣ ಅಂತ ವೇಟ್ ಮಾಡ್ತಿದ್ದೆ ಆದ್ರೆ ಯಾವುದು ಬರ್ಲೇ ಇಲ್ಲ ನಿಮಗೆ ವಿಷಯ ಗೊತ್ತಿಲ್ವಾ ಆಟೋ ಡ್ರೈವರ್ಸ್ ಬಸ್ ಡ್ರೈವರ್ಸ್ ಇಬ್ಬರಿಗೂ ಜಗಳ ಆಗಿ ಇವತ್ತು ಸ್ಟ್ರೈಕ್ ಮಾಡ್ತಿದ್ದಾರೆ ಅವರು ಸದ್ಯಕ್ಕೆ ಔಟ್ ಆಫ್ ಕ್ವೆಶ್ಚನ್ ಶಿಶು ಮತ್ತೆ ನಾನು ಹೇಗೆ ಮನೆಗೆ ಹೋಗೋದು ನನಗೆ ಕಾರ್ ರಿಪೇರಿ ಮಾಡೋದು ಗೊತ್ತಿಲ್ಲ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಬನ್ನಿ ಮನೆಗೆ ಬೇಕಾದ್ರೆ ಡ್ರಾಪ್ ಮಾಡ್ತೀನಿ
ಮನೆ ನಿಲ್ಸಿ. ಓಕೆ ಥ್ಯಾಂಕ್ ಯು. ನಿಮ್ಮ ಹೆಸರು ಕೇಳ್ಬೋದಾ? ಆನಂದ್ ಅಂತ. ನನ್ನ ಹೆಸರು ಸುಧಾ. ವಾಟ್ ಎ ಲವ್ಲಿ ನೇಮ್. ಥ್ಯಾಂಕ್ ಯು. ಮಿಸ್ ಸುಧಾ, ಒನ್ ಸೆಕೆಂಡ್. ನಾನು ಅನ್ಕೊಂಡಿದ್ದೆ ನೀವು ನನ್ನ ಮನೆಯೊಳಗೆ ಕರೆದು ಕಾಫಿ ಕೊಟ್ಟು ಕಳಿಸ್ತೀರಾ ಅಂತ. ನನಗೂ ಹಾಗೆ ಅನ್ಸಿತ್ತು. ಆದ್ರೆ ಏನ್ ಮಾಡೋದು, ಮನೇಲಿ ಯಾರೂ ಇಲ್ಲ. ಇನ್ನೊಂದ್ ದಿವಸ ನಿಮ್ಮನ್ನ ಮನೆಗೆ ಕರೆದು ಟ್ರೀಟ್ ಕೊಡ್ತೀನಿ. ಅಂದ್ರೆ ನೀವು ಮತ್ತೆ ನನ್ನನ್ನು ಮೀಟ್ ಮಾಡ್ತೀರಾ ಅಂತ ಆಯ್ತು. ವೈ ನಾಟ್. ಓಕೆ, ಗುಡ್ ನೈಟ್. ಬೈ ಆಲ್ ಮೀನ್ಸ್. ಬೈ ಬೈ. ಶಂಬಲಿಂಗ ಐಶ್ವರ್ಯ ರೈ, ಪೂಜಾ ಭಟ್, ರಾಣಿ ಮುಖರ್ಜಿ, ಕರಿಷ್ಮಾ ಕಪೂರ್, ಕಾಜೋಲ್, ಶಿಲ್ಪಾ ಶೆಟ್ಟಿ, ಆ ಬ್ರಹ್ಮ ಸ್ವರ್ಗಲೋಕದ ಸಾವಿರಾರು ಗಂಡು ದೇವರಿಗೆ ರಂಬೆ ಊರ್ವಶೆ ಮೇನಕೆ ತಿಲೋತ್ತಮೆ ಅಂತ ಹೇಳ್ಬಿಟ್ಟು ಬರೀ ನಾಲ್ಕು ದಿನದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದ. ಅದೇ ಬ್ರಹ್ಮ ಭೂಲೋಕದಲ್ಲಿ ಲಕ್ಷ ಲಕ್ಷ ಬ್ಯೂಟಿ ವಿಘ್ನಗಳನ್ನ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾರನ್ನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾರನ್ನ ಅಂತ ಕೈ ಬಿಡೋದು? ಈ ಭೂಮಿ ಮೇಲೆ ಇದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡು ಬಿಡ್ತಲ್ಲ, ಏನಪ್ಪ ಮಾಡ್ಲಿ ನಾನು? ಹಲೋ ಆನಂದ, ನನ್ನ ಪ್ರಾಬ್ಲಮ್ ನಿನ್ಗೆ ಹೆಂಗೋ ಅರ್ಥ ಆಗ್ಬೇಕು. ಮೋಹನ್, ಬೆಳಗ್ಗೆ ಬೆಳಗ್ಗೆನೆ ನಿನ್ನ ಕಿತಾಪತಿ ಶುರು ಮಾಡ್ಬಿಟ್ಟಿಯಲ್ಲೋ, ಸ್ವಲ್ಪ ನಿದ್ದೆ ಮಾಡಕ್ ಬಿಡಯ್ಯ. ಹೋನಾ ಮಗನೇ, ಈ ವಯಸ್ಸಲ್ಲಿ ನಿದ್ದೆ ಮಾಡೋ ಯೋಚನೆ ಮಾಡ್ತಿದ್ಯಲ್ಲ, ನಿನ್ನ ನನ್ನ ರೂಮ್ಮೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತೀಯಲ್ಲೋ. ಲೇ ಮೋಹನ್, ಎಲ್ಲ ಹೆಣ್ಣಿನ ಮೋಹ ಬಿಟ್ಟು ಯಾವ್ದಾದ್ರು ಹುಡುಗಿನ ಲವ್ ಮಾಡಿ ಮದುವೆ ಆಗು, ಇಲ್ಲದೆ ಇದ್ರೆ ನಿನ್ ಜೀವನಕ್ಕೆ ಅರ್ಥನೇ ಇರಲ್ಲ ಕಣೋ. ಓ ಆನಂದ, ನಿನಗೆ ಹೆಣ್ಣಿನ ಜೊತೆ ಸಿಗೋ ಆನಂದದ ಬಗ್ಗೆ ನಿನಗೇನೇನು ಗೊತ್ತಿಲ್ಲ ಕಣಯ್ಯ. ಅಲ್ಲ, ಒಂದು ಹುಡುಗಿನ ಲವ್ ಮಾಡೋದು, ಅವಳು ಹಿಂದೆ ಹೊಚ್ಚಿನ ಆಯ್ತರ ಕಯ 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 ಅಂತ ಸುತ್ತೋದು, ಅವಳು ಸಿಗ್ತಾಳೋ ಇಲ್ವೋ, ಇಂಥದಕ್ಕೆಲ್ಲ ನಾನು ಟೈಮ್ ವೇಸ್ಟ್ ಮಾಡಲ್ಲ ಕಣಯ್ಯ. ಕಣಯ್ಯ, ನಾನು ಯಾವುದೇ ಹುಡುಗಿ ಜೊತೆ ಹೋದ್ರೆ ಅವಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡೋದು, ಅವಳಿಗೆ ಒಂದಿಷ್ಟು ದುಡ್ಡು ಖರ್ಚು ಮಾಡೋದು, ಇದ್ರಲ್ಲಿ ಇರೋಂತ ಸುಖ ಎಲ್ಲೇ ಐತೆ? ಒಳ್ಳೆ ಅಡುಗುಲಜಿ ಕತೆ ಹೇಳ್ತೀಯ ನೋಡಯ್ಯ, ನೀ ನನ್ನ ರೂಟಿಗೆ ಬರಬೇಕು, ಇಲ್ಲ ಅಂದ್ರೆ ನಾನ್ ನಿನ್ ಬಿಡೋದಿಲ್ಲ. ನಿನಗೆ ಅದು ಯಾವಾಗ ದೇವ್ರ ಬುದ್ಧಿ ಕೊಡ್ತಾನೋ ಏನು, ಹೆಣ್ಣು ನೋಡೋ ರೀತಿನೇ ಬೇರೆ ಇದೆ ಕಣ. ನಾನು ಬೇರೆ ರೀತಿ ಕಣಯ್ಯ ನೋಡೋದು, ಈ ಫೋಟೋಗಳನ್ನೆಲ್ಲ ಯಾಕೆ ಅಡ್ಸಿದ್ನಿ ಅನ್ಕೊಂಡಿದ್ಯಾ? ಇವ್ರನ್ನೆಲ್ಲ ಹೋಗಿ ಮೀಟ್ ಮಾಡಕ್ ಆಗತ್ತಾ? ಇಲ್ಲ, ಇವ್ರನ್ನೆಲ್ಲ ನೆನೆಸ್ಕೊಂಡು ಆನಂದ ಪಡೆಯೋದಿದೆಯಲ್ಲ, ಆ ಮಜಾ ನಿನಗೇನಯ್ಯ ಗೊತ್ತು? ನಿನ್ ಜೊತೆ ಮಾತಾಡೋದೇ ವೇಸ್ಟ್, ಸುಮ್ಮನೆ ನಿದ್ದೆ ಮಾಡಕ್ ಬಿಡಪ್ಪ. ಅಯ್ಯೋ, ಒಬ್ಬನೇ ಮಲಗಿಬಿಟ್ಯಾ? ಓಕೆ, ಅಟ್ ಲೀಸ್ಟ್ ಶಿಲ್ಪಾ ಶೆಟ್ಟಿ ಜೊತೆ ಕನಸಾದ್ರು ಕಾಣಯ್ಯ. ಲೇ ಆನಂದ, ಇವತ್ತು ನನಗೆ ರಾಗಿಣಿ ಕಾಯ್ತಾ ಇರ್ತಾಳೆ, ಆ ರಾಗಿಣಿನ ಪರಿಚಯ ಮಾಡಿಸ್ತೀನಿ, ಬರ್ತೀಯಾ? ಏ, ಅವ್ಳು ಪ್ರತ್ಯೇಕರ್ಲ ಕಣ. ಲೇ, ನಿನ್ ರಾಗಿಣಿನೂ ಬೇಡ, ಶಿಲ್ಪಾ ಶೆಟ್ಟಿನೂ ಬೇಡ, ನೀನು ನಿನ್ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡ್ರೆ ಅಷ್ಟೇ ಸಾಕು. ಯಾವ ಜನ್ಮದ ಕರ್ಮಾನೋ ನಂದು, ನಿನ್ನಂತ ದಡ್ಡನ್ನ ನಾನು ರೂಮ್ಮೇಟ್ ಆಗಿ ಪಡೆದ್ನಲ್ಲ, ಮಾರ್ಕೆಟ್ ಅಲ್ಲಿ ಇರೋ ಕೆರ ತಗೊಂಡು ಪಟ 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 ಅಂತ ಮಾಡ್ಕೋಬೇಕು. ಅಷ್ಟು ಮಾಡು. ಮೇಡಮ್, ಒಂದ್ ಮಿನಿಟ್. ಮೇಡಮ್. ಓ, ನೀವಾ? ಯಾ, ಅಲ್ಲ, ವಸ್ತುಗಳನ್ನು ಕೊಂಡ್ಕೊಳ್ಳೋದು ಕೆಳಗಡೆ ಬಿಡಿಸ್ಕೊಂಡು ಹೋಗೋದಕ್ಕ ತಗೊಳ್ಳಿ. ಥ್ಯಾಂಕ್ಸ್. ನಾವಿಬ್ರು ಭೇಟಿ ಆಗ್ತಿರೋದು ಇದು ಎರಡನೇ ಸಲ. ಎರಡು ಸಲನು ನೀವೇ ಹೆಲ್ಪ್ ಮಾಡಿದ್ದೀರಾ, ಒಂದ್ಸಲನಾದ್ರೂ ನಾನ್ ನಿಮ್ಗೆ ಹೆಲ್ಪ್ ಮಾಡೋಕೆ ಅವಕಾಶ ಮಾಡ್ಕೊಡ್ತೀರಾ ಅಂತ ನಂಬಿದ್ದೀನಿ. ಆ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನೀವು ತುಂಬಾ ತಮಾಷೆ ಮಾಡ್ತೀರಿ, ನಾನು ನಿನ್ ಬರ್ತೀನಿ.
ಹಾಯ್ ಸುಧಾ ಹಾಯ್ ಹೌ ಆರ್ ಯು ಫೈನ್ ಬನ್ನಿ ಕೂತ್ಕೊಳ್ಳಿ ನಿಮ್ಮ ವಸ್ತುನ ನಿಮಗೆ ಭದ್ರವಾಗಿ ಒಪ್ಪಿಸಿದ್ದೀನಿ ಥ್ಯಾಂಕ್ ಯು ತೆಗೆದ್ ನೋಡಲ್ವಾ ತೆಗೆದ್ ನೋಡೋದಕ್ಕೆ ಇದೇನು ಅಲ್ಲಾಹುದ್ದೀನ್ ಅದ್ಭುತ ದೀಪನ ತೆಗೆದ್ ನೋಡಿ ಬಹುಶಃ ಭೂತ ಬಂದ್ರೂ ಬರಬಹುದು ಓಕೆ ಥ್ಯಾಂಕ್ಸ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಬರಿ ಬಟ್ಟೆನೇ ಅಲ್ಲ ನನ್ನ ಲೈಫ್ ಪಾರ್ಟ್ನರ್ ಅನ್ನು ಸರಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ ಐ ಲವ್ ಯು ಅನಂತ್ ಸುಧಾ ಸ್ವಲ್ಪ ನಿಲ್ಲು ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ದೇನಮ್ಮ ಶನಿವಾರ ಸಾಯಂಕಾಲ ಆತನಿಲ್ಲಿಗೆ ಬರಕ್ಕೆ ಹೇಳು ನಾನು ಅವನ ಹತ್ರ ಮಾತಾಡ್ತೀನಿ ಸರಿ ಚಿಕ್ಕಮ್ಮ ಬಾಯ್ ಹಲೋ ಹಲೋ ಸ್ವಲ್ಪ ಆನಂದ್ ಅವ್ರನ್ನ ಕರೀತೀರಾ ಒಂದ್ ನಿಮಿಷ ಮೇಡಮ್ ಲೈನ್ ಅಲ್ಲಿರಿ ಕರೀತೀನಿ ಆನಂದ್ ನಿಮ್ಗೆ ಯಾವ್ದೋ ಫೋನ್ ಇದೆ ನೋಡಿಲ್ಲಿ ಹಲೋ ಆನಂದ್ ಹಿಯರ್ ಯಾರು ಮಾತಾಡ್ತಾ ಇರೋದು ಆನಂದ್ ನಾನ್ ಸುಧಾ ಓ ಸುಧಾ ನಾವು ಲವ್ ಮಾಡ್ತಿರೋ ವಿಷಯ ನಮ್ ಚಿಕ್ಕಮ್ಮ ಗೊತ್ತಾಗಿದೆ ಯಾಕೆ ಮಾತಾಡ್ತಾ ಇಲ್ಲ ಏನೇನೋ ಕಲ್ಪನೆ ಮಾಡ್ಕೋಬೇಡಿ ನಮ್ ಪ್ರೀತಿಗೆ ನಮ್ ಚಿಕ್ಕಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹಾ ನಿಮ್ ಜೊತೆ ನಮ್ ಚಿಕ್ಕಮ್ಮ ಮಾತಾಡ್ಬೇಕು ಅಂತಿದ್ದಾರೆ ಶನಿವಾರ ಸಾಯಂಕಾಲ 5 ಗಂಟೆಗೆ ನೀವು ಬನ್ನಿ ಓಕೆ ಅರೆ ಓಕೆ ಇಲ್ಲ ನಮ್ ಚಿಕ್ಕಮ್ಮ ಟೈಮ್ ವಿಷಯದಲ್ಲಿ ಟೈಮ್ ಅಂದ್ರೆ ಟೈಮ್ 5 ನಿಮಿಷ ಮೊದಲೇ ಬಂದ್ಬಿಡ್ತೀನಿ ಓಕೆ ತಾನೇ ಓಕೆ ಹಾಯ್ ಸುಧಾ ಹಾಯ್ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರನಾ ನಾನ್ ಚೆನ್ನಾಗಿಲ್ವಾ ಚಚೆ ನಾನು ಹೇಳಿದ್ದು ನೀನು ಈ ಡ್ರೆಸ್ ಹಾಕೊಂಡಿದ್ರಿಂದ ಈ ಡ್ರೆಸ್ಗೆ ಬ್ಯೂಟಿ ಬಂದಿದೆ ಅಂದೆ ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ನಿನ್ನ ರೂಪಕ್ಕೆ ಸ್ಕರ್ಟ್ ಪ್ಯಾಂಟ್ ಜೀನ್ಸ್ ಈ ಮಾಡರ್ನ್ ಡ್ರೆಸ್ ಬಿಟ್ಟು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಹಣೆಗೊಂದು ಕುಂಕುಮ ಇಟ್ಕೊಂಡು ನೀನು ನಡ್ಕೊಂಡು ಬರ್ತಾ ಇದ್ರೆ ಆ ದೇವಲೋಕದ ಅಪ್ಸರಿ ಬಂದಂಗಿರುತ್ತೆ ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ
ಇಲ್ಲೇ ಬೆಂಗಳೂರಿನಲ್ಲೇ ಇದ್ರು ಆದರೆ ಈಗಿಲ್ಲ ಯಾಕೆ ಅವರು ಸ್ವರ್ಗ ಸೇರಿ ಬಹಳ ವರ್ಷಗಳಾಯ್ತು ಓ ಸಾರಿ ಅಕ್ಕ ತಂಗಿ ಯಾರಾದರೂ ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತ ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಹೆಣ್ಮಕ್ಕಳು ಇಲ್ಲ ನಾನು ಒಬ್ಬನೇ ಮಗ ಓಹೋ ಯಾಕೆ ನಿಮಗೆ ಹೆಣ್ಮಕ್ಕಳು ಅಂದ್ರೆ ತಲೆನೋವಾ ಹೆಂಡತಿನ ನಾನು ಹಾಗಂತ ಹೇಳಲ್ಲ ಏನ ಮಸುದಾ ಸುಮ್ಮನೆ ನಿಂತ ಬಿಟ್ಟೆ ಕುಡಿಯೋದಕ್ಕೆ ಏನಾದರೂ ತಂದುಕೊಡು ಸರಿ ಚಿಕ್ಕಮ್ಮ ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ 4999 ರೂಪಾಯಿ 95 ಪೈಸೆ ಬಾಟಾ ಶೂ ಕಂಪನಿ ತರ ಇದೆಯಲ್ರಿ ನಿಮ್ಮ ಸಂಬಳ ಮೇಡಂ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಚೆನ್ನಾಗೂ ಮಾತಾಡ್ತೀನಿ ಸರಿಯಾಗೂ ಕೇಳ್ತೀನಿ ಮಿಸ್ಟರ್ ಆನಂದ್ ನಿಮ್ಮ ಸಂಬಳ ನಮ್ಮ ಸುದಾಗೆ ಚಪ್ಪಲಿ ತಗೊಳ್ಳೋದಕ್ಕೂ ಸಾಕಾಗೋದಿಲ್ವಲ್ರಿ ಆನಂದ್ ಪ್ರೀತಿ ಮಾಡೋರಿಗೆ ಕಪ್ಪು ಬಿಳಿಯಾಗೆ ಕಾಣಿಸುತ್ತೆ ಚೆನ್ನಾಗಿಲ್ಲದೆ ಇರೋದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಆದರೆ ಯಾವುದೇ ಕಾರಣಕ್ಕೂ ನಾವು ತಗೊಳ್ತಾ ಇರೋ ತೀರ್ಮಾನ ತಪ್ಪಾಗದೇ ಇರಬೇಕು ಸುಧಾ ಈ ಬಂಗ್ಲೆಯಲ್ಲಿ ಬೆಳೀತಾ ಇರೋ ಹುಡುಗಿ ಹಸಿವು ಏನು ಅಂತ ಗೊತ್ತಿಲ್ಲದಿರೋ ಅವಳಿಗೆ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ಲ ಯಾವ ಡ್ರೆಸ್ ಹಾಕೊಳ್ಳಿ ಅಂತ ಸೆಲೆಕ್ಟ್ ಮಾಡೋಕೆ ಒದ್ದಾಡೋ ಸುಧಾ ಹರಿದು ಬಟ್ಟೆ ಹಾಕೋಕೆ ನಾನೊಪ್ಪಲ್ಲ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ ಮೊದಲು ನೀನು ನನ್ನ ಮತ್ತು ಸುಧಾಳ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು ಅವಳಿಗೆ 10 ವರ್ಷ ಆಗಿದ್ದಾಗಲೇ ಅವಳ ತಾಯಿ ತೀರ್ಕೊಂಡ್ರು ಹೆಂಡತಿನ ಕಳ್ಕೊಂಡ ಅವಳ ತಂದೆ ಹಾಸಿಗೆ ಹಿಡಿದ್ರು ಅವರು ಪಿಎ ಆಗಿದ್ದ ನಾನು ಅವರನ್ನ ನೋಡಿಕೊಳ್ಳೋದು ಅನಿವಾರ್ಯ ಆಯ್ತು ಅವರು ಸುಧಾರಿಸ್ಕೊಂಡ ನಂತರ ನನ್ನ ಮೇಲೆ ಅವರಿಗೆ ಪ್ರೀತಿ ಬಂದು ನನ್ನನ್ನ ಎರಡನೇ ಮದುವೆ ಮಾಡ್ಕೊಂಡ್ರು ನಾನು ಸುಧಾಗೆ ಚಿಕ್ಕಮ್ಮ ಆದೆ ನಮ್ಮ ಮದುವೆ ಆದ ವರ್ಷವೇ ಸುಧಾ ತಂದೆ ಆಕ್ಸಿಡೆಂಟ್ ಅಂತ ತೀರ್ಕೊಂಡ್ರು ಅವತ್ತಿಂದ ಸುಧಾಗೆ ನಾನೇ ತಂದೆ ತಾಯಿಯಾಗಿ ಅವಳನ್ನು ಬೆಳೆಸಿದ್ದೀನಿ ಅವರು ಮರ್ಯಾದೆ ಅಂತಸ್ತು ಕಾಪಾಡ್ಕೊಂಡು ಬರೋದು ನನ್ನ ಧರ್ಮ ಹಾ ನಿಮ್ಮ ಪ್ರೀತಿಗೆ ಅಡ್ಡ ಬರ್ತೀನಿ ಅಂತಲ್ಲ ನೀನು ನಮ್ಮ ಅಂತಸ್ತಿಗೆ ಬರಬಹುದು ಆದರೆ ನಾವು ನಿನ್ನ ಮಟ್ಟಕ್ಕೆ ಬರೋಕೆ ಸಾಧ್ಯ ಇಲ್ಲ ಅದಕ್ಕೆ ನನ್ನ ಕಂಡೀಷನ್ ಏನಂದ್ರೆ ನೀನು ನಮ್ಮನೆ ಅಳಿಯನಾಗಿ ಬರಬೇಕು ನೋಡಿ ಮೇಡಮ್ ಸುಧಾನ ನಾನು ತುಂಬಾ ಪ್ರೀತಿಸ್ತೀನಿ ನನಗೆ ನನ್ನವರು ಅಂತ ಯಾರೂ ಇಲ್ಲ ಸುಧಾರಿಗೋಸ್ಕರ ನೀವು ಯಾವ ಕಂಡೀಷನ್ ಹಾಕಿದ್ರು ನಾನು ರೆಡಿ ವೆರಿ ಗುಡ್ ನೋಡು ಆನಂದ್ ನೀವಿಬ್ರು ಮದುವೆ ಆಗೋವರೆಗೂ ಪಾರ್ಕು ಸಿನಿಮಾ ಅಂತ ಸುತ್ತಾಡೋದು ನಾಲ್ಕು ಜನರ ಕಣ್ಣಿಗೆ ಬೀಳೋದು ಅದ್ ನನಗಿಷ್ಟ ಇಲ್ಲ ಸುಧಾನ ನೋಡ್ಲೇಬೇಕು ಅಂದ್ರೆ ಸೀದಾ ಮನೆಗ್ ಬಾ ಮಾತಾಡು ನನ್ನ ಅಭ್ಯಂತರ ಏನೂ ಇಲ್ಲ ಆ ಜ್ಯೂಸ್ ತಗೋ ಸುಧಾ ಔಟ್ ಹೌಸ್ಗೆ ಫೋನ್ ಮಾಡಿ ಸುಧೀರ್ಗೆ ಕಾರ್ ತರಕ್ಕೆ ಹೇಳಮ್ಮ ಸರಿ ಚಿಕ್ಕಮ್ಮ ಹಲೋ ಹೇಳಿ ಮೇಡಮ್ ಚಿಕ್ಕಮ್ಮ ಕಾರ್ ತಗೊಂಡು ಬರೋಕೆ ಹೇಳಿದ್ದಾರೆ ಆಯ್ತು ಮೇಡಮ್ ಸುಧಾ ಇನ್ನೂ ನನಗೆ ಮಗು ತರ ಆ ಮಗುಗೆ ಒಂದು ಮಗು ಆಗೋದು ನಾನು ಇಷ್ಟಪಡಲ್ಲ ಇನ್ನೂ 2 ವರ್ಷ ವೇಟ್ ಮಾಡಿ ಅವಳು ಇನ್ನೂ ಮೈನರ್ ನೀವು ಪ್ರೀತಿಸೋದು ನಿಜಾನೇ ಆದ್ರೆ 2 ವರ್ಷ ಕಾಯೋದು ಕಷ್ಟ ಏನಾಗಲ್ಲ ಮೇಡಮ್ ಕಾರ್ ರೆಡಿ ಆಗಿದೆ ಮಿಸ್ಟರ್ ಆನಂದ್ ನನಗೆ ಟೈಮ್ ಆಯ್ತು ಬರ್ತೀನಿ ಓಕೆ ಮೇಡಮ್ ಸುಧಾ ನಾನು ಬರ್ತೀನಮ್ಮ ಆಯ್ತು ಚಿಕ್ಕಮ್ಮ ಸುಧಾ ನಿಮ್ ಚಿಕ್ಕಮ್ಮ ಏನ್ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ನೀವೊಂದು ಮಗು ಅಂದ್ರು ಹೌದು ನಾನು ಮಗು ತರನೆ ಏನೀಗ ಅಂದ್ರೆ ಮಗು ಮಾಡದಲ್ಲ ನೀನ್ ಮಾಡ್ತೀಯಾ ಡೆಫಿನೆಟ್ಲಿ ಹಾಗಾದ್ರೆ ಓಡ್ ಬಂದು ತಪ್ಪಿಕೊಂಡು ಒಂದು ಮುತ್ಕೊಡು ಛಿ ಇದು ಬಿಟ್ರೆ ನಿಮಗೆ ಬೇರೆ ಏನು ನೆನಪರಲ್ಲ ನೀನ್ ಎದುರು ಇದ್ದಾಗ ನನಗೆ ಬೇರೆ ಏನು ನೆನಪೇ ಬರಲ್ಲ ಆಗ ಏಯ್
ನನ್ನನ್ನು ಬಿಟ್ಟು ದೂರ ಹೋಗ್ತೀಯಾ? ಮೇಡಮ್ ಈಗ ಹೊರಟಾಯ್ತು, ಇನ್ ರಾತ್ರಿ ಬರೋದು ಎರಡು ಗಂಟೆಗೋ ಮೂರು ಗಂಟೆಗೋ, ನೆಮ್ಮದಿಯಾಗಿ ಎರಡು ಪೆಗ್ ಹೊಡೆದು ಆರಾಮಾಗಿ ನಿದ್ದೆ ಮಾಡ್ಬೋದು. ಈ ಅಲಾರಾಮ್ ನನ್ನ ಜೊತೆ ಇರೋವರೆಗೂ ನನಗೇನು ಪ್ರಾಬ್ಲಮ್ ಇಲ್ಲ. ನಿಮ್ ಹೊರ್ತೇನಾ? ಇದು ವರ್ಷ ಅಲ್ಲ ಕಣೆ, ನೀನು ಮೇಳಕ್ಕತಕ್ಕಂತೆ ನಾ ತಾಳ ಹಾಕಿದಿರಿ ಅಷ್ಟೇ. ಬಾಯಿ ಮುಚ್ಚ್ರಿ. ತಾಳ ಅಂತೆ ಮೇಳ ಅಂತೆ, ನನ್ನ ಮಾತಿಗೆ ನೀವ್ ಯಾವಾಗ್ರಿ ತಾಳ ಹಾಕಿದ್ದೀರಾ? ಓ ರಾಮನೆ, ನಿನ್ನ ಮಾತನ ಯಾವತ್ತು ಮೀರಿದಿನಿ? ಅಲ್ಲರಿ, ಕಿವಿಗೆ ಲೋಲ ಕೊಡ್ಸಿ ಅಂತಂದ್ರೆ ಕಿವಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಲ್ರಿ. ಅಲ್ವೇ, ನನ್ ಲವ್ ಲಾಕ್ ಆಗಿ ಹೋಗ್ಬಿಟ್ಟಿದೆಯಲ್ಲಿ, ನಿನ್ನೆ ಅಲ್ಲಿಂದ ಲೋಲ ಕೊಡಿಸ್ಲಿ. ಅದು ಹೋಗ್ಲಿ, ಸೊಂಟಕ್ಕೆ ಡಾಬ್ ಕೊಡ್ಸಿ ಅಂತಂದ್ರೆ ಡಾಬಾ ಕರ್ಕೊಂಡು ಹೋದ್ರಲ್ರಿ. ನಿನ್ನ ಡಾಬಾ ಕಲ್ದೆ ದುಬೈ ಕರ್ಕೊಂಡು ಹೋಗ್ಲೇನೆ? ಅಲ್ಲ, ಯಾವಾಗ್ಲೂ ದಾಬ 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 ಅಂತ ಕಣ್ಮರ್ತಿದ್ದಿ, ಡಾಬಾ ಕರ್ಕೊಂಡು ಹೋದ್ರೆ ಏನಾರ ತಿನ್ಬೇಕು ಅಂತ ಆಸೆ ಇರಬಹುದೇನೋ ಅಂತ ಕೊಡಸ್ತೀನಿ ಬಾ ಅಂತ ಕರ್ಕೊಂಡು ಹೋದೆ. ಅಯ್ಯಯ್ಯಪ್ಪ, ಇದು ಸ್ವಂತ ಏನೆ? ಇದಕ್ಕೆ ಯಾರಾದ್ರೂ ಸ್ವಂತ ಅಂತಾರೇನೆ? ಒಳ್ಳೆ ಬನಶಂಕರಿ ಗಟ್ಟಿ ತೇರಿದ್ದಂಗಿದೆ ಅಲ್ಲಿ. ಬೇಡ, ಆ ತೇರಿನ ಹಗ್ಗಣೆ ತಂದು ಕೊಡ್ತೀನಿ, ಸೊಂಟಕ್ಕೆ ಬಿಗ್ಗಿಯಾಗಿ ಸುತ್ತಕೊಂಡ್ಬಿಡು. ಬಾಯಿ ಮುಚ್ಚ್ರಿ. ನೋಡಿ, ಈಗೆಲ್ಲ ಯದ್ವಾ ತದ್ವಾ ಮಾತಾಡಿದ್ರಿ, ಹಲ್ಲು ಉದುರಿಸ್ಬಿಡ್ತೀನಿ. ಆ ಕಷ್ಟನೇ ನಿನಗೆ ಬೇಡವೇ? ಯಾವಾಗ್ಲೂ ಬರೀ ಇದೇ ಗೋಳಾಗೋಯ್ತು. ಗಂಡ ಹೆಂಡ್ರ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂದಂಗೆ ನಿಮ್ಮಿಬ್ರು ಜಗದಲ್ಲಿ ನಾನ್ ಬಡವಾದೆ. ಅಪ್ಪ ಬಸವ, ನೀನು ಬರೇ ಬಡವ ಅಲ್ಲಪ್ಪ, ನೀನು ಬರೇ ಬಡವ. ಡಾಕ್ಟರ್ ಹತ್ರ ಹೋಗೋಣ. ಇಂಪ್ರೂವ್ ಆಗ್ತಾ ಇದ್ದಾರೆ ಡಾಕ್ಟ್ರೆ, ಸ್ವಲ್ಪ ನಿಧಾನ ಆಗ್ತಿದೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನೋ ಪ್ರಾಬ್ಲಮ್, ಆಯ್ತು ಆಮೇಲೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಈ ಮೂರು ಜನರಲ್ಲಿ ಯಾರು ಪೇಷಂಟು, ಯಾರು ಏನಾಗಿದೆ, ನಾನು ಯಾರನ್ನು ಪರೀಕ್ಷೆ ಮಾಡಬೇಕು? ಇವರಿಬ್ಬರಿಂದ ನನ್ನ ಪೇಷಂಟ್ಸ್ ಕಳ್ಕೊಂಡ್ಬಿಟ್ಟಿದ್ದೀನಿ ಡಾಕ್ಟ್ರೆ. ಇವಳ ಕಾಟ ಒಂಥರ ಆದರೆ ಅವನ ಕಾಟ ಮತ್ತೊಂಥರ. ಅದ್ಯಾವ ತರಹ? ಇವಳು ನನ್ನ ಹುಡುಕೊಂಡು ಬಂದು ನನ್ನ ಜೊತೆ ಜಗಳಾಡ್ತಾಳೆ, ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡು ಅವನ ಹುಡುಕೊಂಡು ಹೋಗಿ ಅವನ ಜೊತೆ ಜಗಳಾಡಬೇಕು. ಅವನ್ನೇ ಕುಡ್ಕೊಂಡು ಹೋಗ್ತಾರೆ, ಮನೇಲಿರಲ್ವೇ? ಅಯ್ಯೋ, ಅವನೆಲ್ಲಿ ಮನೇಲಿ ಇರ್ತಾನೆ ಡಾಕ್ಟ್ರೆ? ಯಾವ್ದಾರ ಸಿನಿಮಾ ಥಿಯೇಟರ್ ಮುಂದೆ ಹೋಗಿ ನಿಂತ್ಕೋತಾನೆ, ವಾಲ್ ಪೋಸ್ಟರ್ ನಲ್ಲಿರೋ ಸುಂದರವಾದ ಹುಡುಗಿಯರ ಚಿತ್ರ ನೋಡಿ ಹೂಶಪ್ಪ ಅಂತ ತಲೆ ಮೇಲೆ ಕೈ ಹೋತು ಕೂತ್ಕೋತಾನೆ. ಇಲ್ಲ ಅಂದ್ರೆ ಯಾವ್ದಾರ ಮದ್ವೆ, ಅಲ್ಲಿ ಸುಂದರವಾದ ಹುಡುಗಿಯರು ಬರ್ತಿರ್ತಾರಲ್ಲ, ದೂರದಿಂದಲೇ ದುರುಗುಟ್ಕೊಂಡು ನೋಡಿ ಅವ್ರ ಮುಂದೆ ಹೋದ್ಮೇಲೆ ಹೂಶಪ್ಪ ಅಂತ ತಲೆ ಮೇಲೆ ಕೈ ಹೋತು ಕೂತ್ಕೋತಾನೆ. ಯಾಕಪ್ಪ ನನಗೆ ಏನಾಗುತ್ತೆ ಡಾಕ್ಟ್ರೆ? ನನ್ಗೇನೇನಾಗುತ್ತೆ ಅಂತ ಹೆಂಗ ಹೇಳಿ ಡಾಕ್ಟ್ರೆ? ನನ್ಗೇನೇನೋ ಆಗುತ್ತೆ, ಹೆಂಗೆಂಗೋ ಆಗುತ್ತೆ. ಅದೇನಪ್ಪ ಅದೇನೇನೋ ಆಗುತ್ತೆ ಅಂತ ಅಂತೀಯಲ್ಲ, ಅದೇನು ಅಂತ ಹೇಳು. ಅವನಿಗೆ ಏನಾಗಿದೆ ಅಂತ ನೀವೇ ಪರೀಕ್ಷೆ ಮಾಡಿ ಹೇಳಿ ಡಾಕ್ಟ್ರೆ. ಅವನಿಗೇನೋ ತಿಳಿಯೋದಿಲ್ಲ, ಅವನ ತಲೆಯಲ್ಲಿ ಬರೀ ಮಣ್ಣು ತುಂಬಿದೆ. ನಮ್ಮ ತಲೆಯಲ್ಲಿ ನಾವು ಮಣ್ಣು ತುಂಬಿದೆ, ನಿಮ್ಮ ತಲೆಯಲ್ಲಿ ಬರೀ ಸಗಣಿನೇ ತುಂಬಿರೋದು. ಡಾಕ್ಟ್ರೆ ನನಗೆ ಗೊತ್ತಿರೋಷ್ಟು ಇವ್ರಿಗೆ ಗೊತ್ತಿದ್ರೆ ಇಲ್ಲಿ ಬರೋ ತಾಪತ್ರೆಯೇ ಇರ್ತಿರ್ಲಿಲ್ಲ ಡಾಕ್ಟ್ರೆ. ಹೌದಾ? ಹಾಗಾದ್ರೆ ನೀನೇ ಹೇಳಪ್ಪ, ಇವ್ರಿಗೆ ಗೊತ್ತಿಲ್ಲದೆ ಇರೋದು ನಿನಗೆ ಗೊತ್ತಿರೋದು ಯಾವುದು ಅಂತ. ಅಲ್ಲ ಡಾಕ್ಟ್ರೆ, ಮಕ್ಕಳನ್ನ ಎತ್ತು ಒತ್ತು ಬೆಳೆಸಿದ್ರೆ ಆಯ್ತಾ, ಬೇರೇನು ಬೇಡವಾ ಅಂದ್ರೆ? ಅಲ್ಲ ಡಾಕ್ಟ್ರೆ, ವಯಸ್ಸಿ ಬಂದು ಬೆಳೆದ್ ನಿಂತಿರೋ ಮಕ್ಕಳಿಗೆ ಮದುವೆ ಮಾಡ್ಬೇಕನ್ನೋ ಪರಿಜ್ಞಾನ ಈ ತಂದೆ ತಾಯಿಗಳಿಗೆ ಇರ್ಬೇಕು ಬೇಡವೋ? ಇರ್ಬೇಕು, ಖಂಡಿತ ಇರ್ಬೇಕು. ಯಾಕೆ ನಿಮ್ಮ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ವಾ? ಯಾಕಿಲ್ಲ ಡಾಕ್ಟ್ರೆ, ಅವನಿಗೆ 4 ವರ್ಷ ಹಿಂದೆನೆ ಮಾತು ಕೊಟ್ಟಿದ್ದೀನಿ, ಕೇಳಬೇಕಾದ್ರೆ ಫೆಬ್ರವರಿ 30ನೇ ತಾರೀಕಿನ ದಿವಸ ಖಂಡಿತ ನಿನ್ನ ಮದುವೆ ಮಾಡಿಸ್ತೇನಪ್ಪ ಅಂತ ಹೇಳಿದ್ದೀನಿ. ಆವತ್ತಿನಿಂದಲೂ ಹುಡುಗಿ ಹುಡುಕ್ತಾ ಇದ್ದೀನಿ, ಹುಡುಗಿ ಸಿಗ್ತಾ ಇಲ್ಲ. ನಾ ಏನ್ ಮಾಡ್ಲಿ? ನೀವೇ ನೋಡಿ ಡಾಕ್ಟ್ರೆ, ಅವನಿರೋ ಹುಟ್ಟು ನೋಡಿ, ಹೈಟು ನಂತರ
ವೇಯಿಟು ನಾನು ಹೆಂಡತಿತರ ಇಂಥವನಿಗೆ ಕನ್ಯಾ ಯಾರು ಕೊಡ್ತಿದ್ದಾರೋ ಅವನಿಗೆ ಹುಡುಗಿ ಸಿಕ್ಕ ತಕ್ಷಣ ತಾಳಿ ಕಟ್ಟಿಸ್ಬಿಡ್ತೀನಿ. ಇದು ಬಿಡಿಸಲಾಗದ ಕಗ್ಗಂಟು. ನೀವು ಇವನ ಮದುವೆ ಮಾಡೋವರೆಗೂ ಇವನ ಹಠ ಬಿಡಲ್ಲ, ಇವನ ಮದುವೆ ಆಗೋವರೆಗೂ ನಿಮ್ಮಿಬ್ಬರು ಜಗಳ ತಪ್ಪಲ್ಲ. ಇದು ಡಾಕ್ಟ್ರಿಂದ ಬಗೆಹರಿಯೋ ಸಮಸ್ಯೆ ಅಲ್ಲ, ನಿಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿಯಿಂದ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು ನೋಡಿ. ಮನೆಗೆ ಬರೋ ಮಹಾಲಕ್ಷ್ಮಿ ನಿಮ್ಮ ಮಗನ ಹೆಂಡತಿ ಅಂದ್ರೆ ನಮ್ಮ ಸೊಸೆ. ಹೌದು, ಆದಷ್ಟು ಬೇಗ ಶುಭ ದಿನ ಶುಭ ಮುಹೂರ್ತ ನೋಡಿ ನಿಮ್ಮ ಸೊಸೆಯನ್ನ ಮನೆ ತುಂಬಿಸ್ಕೊಳ್ಳಿ, ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ. ನಾವು ಬರ್ತೀವಿ ಡಾಕ್ಟ್ರೆ. ಬರ್ತೀನಿ ಅನ್ಬೇಡಿ, ಹೋಗ್ತೀನಿ ಅನ್ನಿ. ಹೋಗ್ತೀವಿ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಹುಷಾರು. ಮೋನ ಏನ್ ಹಾಕ್ತಾ ಏನೋ ಬಹಳ ಖುಷಿ ಆಗಿದ್ಯಾ? ವಿಷಯ ಗೊತ್ತಾ, ಸುಧಾ ಚಿಕ್ಕಮ್ಮ ನಮ್ಮಿಬ್ರು ಮದುವೆಗೆ ಒಪ್ಕೊಂಡ್ಬಿಟ್ರು. ಅಮರ ಪ್ರೇಮಿ ಆನಂದನಿಗೆ ಜೈ. ಒಪ್ಪಿಗೆ ಏನೋ ಕೊಟ್ರು, ಆದ್ರೆ ಮದುವೆ 2 ವರ್ಷದ ನಂತರ. ಶಮ್ಲಿಂಗ ಒಳ್ಳೆ ಫಿಟ್ಟಿಂಗು. 2 ವರ್ಷ ಕಾಳ 2 ವರ್ಷ 2 ನಿಮಿಷಕ್ಕೆ ಕಳೆದು ಹೋಗುತ್ತೆ. ಸದ್ಯ ಆ ರೋಮಿಯೋ ಜೂಲಿಯೆಟ್ಟು ಕಲಿ ಮನಾರ್ಕಲಿ ತರ ನಿನ್ನ ಲವ್ ದುರಂತದಲ್ಲಿ ಹೆಣ್ಣಾಗ್ಲಿಲ್ಲಲ್ಲ, ಅದಕ್ಕೆ ಸಂತೋಷ ಪಡೋ. ಇದಕ್ಕೆ ನಾನು ಅಡ್ವಾನ್ಸ್ ಮಿಸ್ ಮಾಡ್ತೀನಿ. ಇಲ್ಲಿ ನೋಡ, ಧೃತರಾಷ್ಟ್ರನ ಸಂತಾನ ತರ ನಿನಗೆ 101 ಮಕ್ಕಳಾಗದೆ ಒಂದೇ ಒಂದು ಮಗು ಸಾಕು ಅಂತ ಹೇಳ್ತಾ ನಿನ್ನ ವಿವಾಹ ಜೀವನ ಯುವ ಪ್ರೇಮಿಗಳಿಗೆ ಆದರ್ಶಪ್ರಾಯವಾಗಲಿ ಅಂತ ಹಾರೈಸ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಟಂಟಣ. ಈ BYC ಎಲ್ಲಿಂದ ಬಂತು? ಅಯ್ಯೋ, ಅಸಲಿಗೆ ಮೋಸ ಆಗೋಯ್ತಲ್ಲೋ. ಕೊಡೋ ಆ ಟೋಕನ್, ಕೊಡೋ ಇಲ್ಲಿ ಕೊಡೋ ಟೋಕನ್. ಯಾಕೆ ಇಷ್ಟೊಂದು ಎಗರಾಡ್ತೀಯ? ಅಯ್ಯೋ ನೀನ್, ಇದು ಕಿತ್ತೋದ ಟೋಕನ್ನ, ಇದ್ರ ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ ನೀನ್ ಅದ್ರೋಗ್ಬಿಡ್ತೀಯ. ಇಲ್ಲಿ ಬರೋರೆಲ್ಲ ದೊಡ್ಡ ದೊಡ್ಡ ಮನುಷ್ಯರು, ಗೌರ್ಮೆಂಟ್ VIPs ಅಯ್ಯ. ಈ ಟೋಕನ್ನು ಅಂತ ಪವರ್ಫುಲ್ ಗೊತ್ತಾ? ನನ್ ಮಗನೇ ಸ್ವಲ್ಪ ಅರ್ಥ ಆಗತ್ತೆ. ನನ್ನ ಫೈನಾನ್ಸ್ ಬಿಸಿನೆಸ್ ಗೆ ಸಂಬಂಧಪಟ್ಟ ಎಲ್ಲಾ ದೊಡ್ಡ ದೊಡ್ಡವರು ನನಗೆ ಪರಿಚಯ. ಅವರು ಈ ಕ್ಲಬ್ ಗೆ ಮೆಂಬರ್ ಆಗಿದ್ರಿಂದ ನನ್ನಂತ ಕೆಲವರಿಗೆ ಸ್ಪೆಷಲ್ ಮೆಂಬರ್ಶಿಪ್ ಕೊಟ್ಟು. ಅಲ್ಲಿಗೆ ಯಾರು ಬೇಕಾದ್ರೂ ಹೋಗ್ಬೋದಾ? ಅಲ್ಲ ಶಬಾಷ್, ನೀನು ಕೇಳೋದನ್ನ ನೋಡಿದ್ರೆ ನಿನಗೂ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು. ನೀನು ಲವ್ ಮಾಡಕ್ ಶುರು ಮಾಡದೆ ಗೊತ್ತಾಯ್ತು. ನೀನು ಈ ಟೋಕನ್ ತಗೊಂಡು ಹೋಗು, ನಿನಗಲ್ಲಿ ರಾಜ ಮರ್ಯಾದೆ ಕಾದಿರುತ್ತೆ. ಬಟ್ ಒಂದೇ ಒಂದು ಕಂಡೀಷನ್, ನೀನಲ್ಲಿ ನೋಡಿದ್ದನ್ನ ಹೇಳಿದ್ದನ್ನ ನೀನ್ ಅಲ್ಲೇ ಬರ್ತ್ಬಿಡಕಪ್ಪ. ಅದ್ ಸರಿ, ಅಲ್ಲಿ ನನ್ ಗೊತ್ತಿರೋರು ಯಾರಾದ್ರೂ ಬಂದ್ಬಿಟ್ಟು ಆಮೇಲೆ ಅವ್ರು ಹೋಗಿ ಸುಧಾ ಚಿಕ್ಕಮ್ಮಗೆ ಹೇಳ್ಬಿಟ್ರೆ ಏನ್ ಮಾಡೋದು? ಡೋಂಟ್ ವರಿ, ಅದೆಲ್ಲ ನಡೆಯೋದು ಕತ್ತಲಿ ಕಣಯ್ಯ. ಅಲ್ಲಿ ಹೋಗೋರು ಬರೋರೆಲ್ಲ ಮುಖವಾಡ ಹಾಕೊಂಡೇ ಬರ್ತಾರೆ ಗೊತ್ತಾ? ಹಾಗೆ ನೀನು ಮುಖವಾಡ ಹಾಕೊಂಡೇ ಹೋಗು. ಮತ್ತೆ ಹೋಗ್ಲ? ಅದು ಡೈಲಿ ಇರಲ್ಲ, ಓನ್ಲಿ ಸ್ಯಾಟರ್ಡೇ ನೈಟ್ ಫೀವರ್ ಶೋ. ಪ್ರೀತಿಯ ಬಂಧುಗಳೇ, ಈಗ ನಾವು ನೋಡುವ ಕಾರ್ಯಕ್ರಮ ಬ್ಯೂಟಿ ಕ್ವೀನ್, ಈ ವಾರದ ವಿಶೇಷ. ಆಲ್ ಮೆಂಬರ್ಸ್ ಎಂಜಾಯ್. ಹ್ಮ್
ಕಾರ್ಯಕರ್ತೆಗಳಿಗೆ ನಮೋ ನಮಃ. ಆ ರವೀನಾಥ ಅಣ್ಣನಾಯ ನಮಃ. ಮನೀಷ ಕೈರಾಲಾಯ ನಮಃ. ಆ ಏನಪ್ಪ ಇದು? ಓ ಮಲ್ಲಿಕಾ ಶೇರಾವತ್ತಾಯ ನಮಃ. ಅಯ್ಯೋ ಅಯ್ಯೋ, ಏ ಆನಂದ, ನಿನ್ನೆ ರಾತ್ರಿ ಬಹಳ ಆನಂದವಾಗಿದ್ದೆ ಅಂತ ಕಾಣುತ್ತೆ. ಅಲ್ಲಿ ಏನೇನ್ ನಡೀತು ಅಂತ ನನಗೂ ಸ್ವಲ್ಪ ಹೇಳಯ್ಯ, ನಾನು ಸ್ವಲ್ಪ ಮಜ ತಗೋತೀನಿ. ಏ ಆನಂದ ಹೇಳ. ಅಯ್ಯೋ ನೀನ ಯಾಕೋ ಸ್ವರ್ಗ ಕಳಿಸಿದ್ರೆ ಒಳ್ಳೆ ನರ್ಕ ಹೋಗಿ ಬಂದ ತರ ಆಡ್ತೀಯಲ್ಲ ನೀನು. ಆ ಅಂತದ್ದೇನೋ ಆಯ್ತು ಮೋಹನ, ಅಲ್ಲಿಗೆ ಹೋಗದೆ ಇದ್ರೆ ಚೆನ್ನಾಗಿರ್ತಿತ್ತು. ಅದೇನಾಯ್ತು ಅಂತ ನನಗೂ ಸ್ವಲ್ಪ ಹೇಳು. ಸರಿ, ನೀನೀಗ ಸರಿಯಾದ ಮೂಡಲ್ಲಿ ಇಲ್ಲ, ಹೋಗ್ಲಿ. ಆ ಟೋಕನ್ ಎಲ್ಲಿಟ್ಟಿದ್ಯಾ ಅದನ್ನಾದ್ರೂ ಹೇಳೋ, ನನಗೀಗ ಬೇಕು. ಅಪ್ಪ ಗುರುದೇವ ಆನಂದ ಮಹಾರಾಜ, ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಜೇಬಲ್ ಇದೆ, ತಗೋ ಹೋಗು. ಸದ್ಯ ಟೋಕನ್ ಆದ್ರೂ ವಾಪಸ್ ತಂದಿಯಲ್ಲ ನೀನು, ನಿನ್ನಂದವನಿಗೆ ಕೊಟ್ಟನಲ್ಲ ನಾನು. ಜೈ ಬಜರಂಗ ಬಲಿ. ಸರ್, ಸುಧಾ ಮೇಡಮ್ ಫೋನ್ ಮಾಡಿದ್ದಾರೆ. ಏಯ್, ನಾನು ಇಲ್ಲ ಅಂತ ಹೇಳು. ನೋಡೋ ಸರ್, ಸುಧಾ ಯಾವಾಗಲೇ ಫೋನ್ ಮಾಡಿದ್ರು ನಾನು ಇಲ್ಲ ಅಂತ ಹೇಳು. ಆಯ್ತು ಸರ್. ಹಲೋ, ಆನಂದ್ ಅವರು ರೂಮಲ್ಲಿ ಇಲ್ಲ ಮೇಡಮ್. ಗೊತ್ತಿಲ್ಲ ಮೇಡಮ್. ಓಕೆ ಓಕೆ ಮೇಡಮ್. ಸುಧಾ ಫೋನಾ? ಇಲ್ಲ ಅಂತ ಹೇಳ. ಏ ಹೇಗ ಹೇಳೋದು, ಸುಧಾ ರೂಮ್ಗೆ ಬಂದಿದ್ದಾಳೆ. ವಾಟ್ಸ್ ರಾಂಗ್ ವಿತ್ ಯು? ನಥಿಂಗ್. ಯಾಕೆ ಫೋನಲ್ಲಿ ಮಾತಾಡ್ಲಿಲ್ಲ? ನಾನು ಮಾತಾಡೋಕೆ ಇಷ್ಟ ಇಲ್ಲ. ದಂಕೆತಿನ ಎಲ್ರ ಜೊತೆಲೂ ಅವಳ ಜೊತೆ ನೀವು ಹೋಗೋದಿಲ್ಲ ಅಂತೀಯ, ಅಂತದೇನಾಯ್ತು? ಒಂದು ಮಾತು ತಿಳ್ಕೊ, ಯಾವುದಕ್ಕೂ ಅವಸರವಾಗಿ ಏನು ತೀರ್ಮಾನ ತಗೋಬಾರ್ದು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅವಳ ಜೊತೆ ಹೋಗ್ಬಿಟ್ಟು ಮಾತಾಡು. ಏನು ಹಾಗೆ ನೋಡ್ತಾ ಇದೀಯಾ? ಎದ್ದಾಳ ಮೇಲೆ ಹೋಗ್ಬಿಟ್ಟು ಅವಳ ಜೊತೆ ಮನಸ್ಸು ಬಿಚ್ಚಿ ಅದೇನು ಅಂತ ಮಾತಾಡು. ಎದ್ದಾಳು ಅಂದ್ರೆ ಹೋಗ ಹೋಗ. ಆವಾಗ ನೋಡಿದ್ರೆ ಚಿಕ್ಕಮ್ಮ ಗ್ರೀನ್ ಸಿಗ್ನಲ್ ಕೊಟ್ಲು ಅಂತ ಹೇಳ್ದ, ಈಗ ನೋಡಿದ್ರೆ ಇವನು ಪ್ರೇಮಕ್ಕೆ ರೆಡ್ ಸಿಗ್ನಲ್ ಕೊಡೋ ತರ ಕಾಣ್ತಾ ಇದ್ದಾನಲ್ಲಪ್ಪ. ಇವನ್ನ ಶಂಬಲಿಂಗನೆ ಕಾಪಾಡ್ಬೇಕು. ಮಾತಾಡೋಕೆ ನಿಮ್ಗೆ ಇಷ್ಟ ಇಲ್ವಾ? ನಾನು ಇಲ್ಲಿಂದ ಹೋಗೋಕೆ ಇಷ್ಟಪಡ್ತೀನಿ. ನನ್ನಿಂದ ಯಾಕೆ ದೂರ ಹೋಗ್ತಿದ್ದೀರಂತ ಗೊತ್ತಾಗೋವರೆಗೂ ನಾನು ಹೋಗಲ್ಲ. ನಾನೇ ಹೋಗ್ತೀನಿ ಆನಂದ್, ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡಿ.
ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ರೆ ಜನ ನನ್ನ ಮುಖ ಕುಗ್ಗಿತಾರೆ. ನಿನಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಬರೀ ಡ್ರೆಸ್ ಇಲ್ಲದೆ ಆಕ್ಟ್ ಮಾಡ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಡ್ರೆಸ್ ಹಾಕೊಂಡು ಚೆನ್ನಾಗಿ ಆಕ್ಟ್ ಮಾಡ್ತೀಯ. ನಾನ್ ಸೆನ್ಸ್ ಏನ್ ಮಾತಾಡ್ತಿದ್ಯಾ? ಏನಾದ್ರೂ ಹೇಳೋದಿದ್ರೆ ಅರ್ಥ ಆಗೋಗ್ ಹೇಳು. ನಿಂಗೇನಾದ್ರೂ ತಲೆ ಕೆಟ್ಟ ಹೋಗಿದ್ಯಾ? ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಅದಕ್ಕೆ ಕ್ಯಾಮ್ರಾ ಮುಂದೆ ನ್ಯೂಡಾಗಿ ನಿಂತಿದ್ಯಾ? ಅವತಾರಕ್ಕೆ ಚಿಕ್ಕಮ್ಮನ್ ಸಪೋರ್ಟ್ ಬೇರೆ. ಆನಂದ್, ನನ್ ಬಗ್ಗೆ ಏನ್ ಹೇಳಿದ್ರು ಪರವಾಗಿಲ್ಲ, ದೇವ್ರಂತ ನಮ್ ಚಿಕ್ಕಮ್ಮನ್ ಬಗ್ಗೆ ಮಾತಾಡೋಕೆ ನಿಮ್ಗೆ ಯೋಗ್ಯತೆ ಇದೆ. ನನ್ಗೋಸ್ಕರ ಚಿಕ್ಕ ವಯಸ್ಸಿಂದ ಸನ್ಯಾಸಿತರ ಬದುಕ್ತಿರೋ ನಮ್ ಚಿಕ್ಕಮ್ಮನ್ ಮೇಲೆ ಆಪತ್ತಿ ಹೋಗ್ತಿದ್ಯಾ? ಛೀ, ನೀನು ಒಬ್ಬ ಮನುಷ್ಯನ, ನಿನ್ಗೂ ಹೃದಯ ಇದೆಯಾ? ನಾನ್ ನಿನ್ನ ಎಷ್ಟೊಂದು ಪ್ರೀತಿಸ್ತೆ, ಏನೇನ್ ಕನ್ಸ್ ಕಂಡೆ. ಛೀ, ನಿನ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಏನಾಯ್ತು ಏನಾಯ್ತು? ನೀನ್ ಹಿಂಗ್ ದುಃಖ ಪಡ್ತಾ ಇದ್ರೆ ನನ್ನಿಂದ ತಡ್ಕೊಳಕ್ ಆಗಲ್ಲ, ಏನಾಯ್ತು ಅಂತ ಹೇಳು. ಮೋಹನ್, ಯಾವ ಬಾಯಿನಲ್ಲಿ ಹೇಳಿ, ನನ್ನ ಹೃದಯಕ್ಕೆ ಬೆಂಕಿ ಬಿದ್ದಿದೆ. ಅವತ್ತು ನಿಮ್ ಕ್ಲಬ್ಗೆ ಹೋಗಿದ್ನಲ್ಲ, ಆ ಕ್ಲಬ್ ನ ಲೀಡರ್ ಯಾರು ಗೊತ್ತೇನೋ? ಆ ಸುಧಾಳ್ ಚಿಕ್ಕಮ್ಮ. ಅಲ್ಲಿ ಒಂದು ಕ್ಯಾಸೆಟ್ ತೋರಿಸಿದ್ರು, ಅದರಲ್ಲಿ ನನ್ ಸುಧಾ. ಚಚ, ನನಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಕಣೋ. ಅದನ್ನ ನೋಡಿದಾಗಿಂದ ನನ್ನ ಎದೆ ಸುಟ್ಟು ಭಸ್ಮ ಆಗ್ತಿದೆ ಕಣೋ. ಮೋಹನ್, ನಾನು ಅವಳನ್ನು ತುಂಬಾ ಪ್ರೀತಿಸ್ತಿದ್ದೆ, ಆದ್ರೆ ಅವಳು ನನಗೆ ಮೋಸ ಮಾಡ್ಬಿಟ್ಲು. ಹಾಕೋ, ಎಲ್ಲ ಮಾರ್ತ ಹೋಗುತ್ತೆ. ನನ್ನ ಪಾಲಿಸಿನ ಕಲ್ತ್ಕೋ. ಕುಡ್ದಾಕ್ಷಣ ಮರೆಯೋ ಆಗಿದ್ದಿದ್ರೆ ಆ ದೇವದ ಪಾರ್ವತಿನ ಮರಿಬಹುದಾಗಿತ್ತು, ಆದ್ರೆ ಅವನು ಮರೀಲಿಲ್ಲ. ಕೊನೆವರೆಗೂ ಅವಳ ನೆನಪಲ್ಲೇ ಕುರುಗಿ ಕುರುಗಿ ಸತ್ತ. ಸುಧಾ, ಅಳ್ಬೇಡ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಯಾಕೆ ನಾನು ಅವನಿಗೆ 2 ವರ್ಷ ಕಾಯೋದಕ್ಕೆ ಹೇಳಿದ್ದು ಗೊತ್ತಾ? ಈ 2 ವರ್ಷದಲ್ಲಿ ನಿಮ್ಮಿಬ್ರು ಪ್ರೀತಿಯ ಆಳ ಅದ ನಿಜವೂ ಅಲ್ವಾ ಅಂತ ತಿಳ್ಕೊಳಕ್ಕೆ. ಈಗ ನೀನು ಯೋಚನೆ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಯಾಕೆ ಅಂದ್ರೆ ಇದೇ ಮದುವೆ ಆದ್ಮೇಲೆ ಆಗಿದ್ದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ದೇವರಿಗೆ ಕೈ ಮುಗಿಬೇಕು. ಈಗೇನು ಆಗಿಲ್ಲ, ಈಗ ನೀನ್ ಮಾಡ್ಬೇಕಾಗಿರೋದು ಒಂದೇ, ಅವನನ್ನ ಮರ್ತು ಬಿಡು, ಎಲ್ಲ ಸರಿ ಹೋಗುತ್ತೆ. ಅದು ಬಂದಂತ ಸುಂದರಂಗ ಜಾನ ನೋಡುದಲ್ಲ ಸೂರ್ಯಗುಂಡ ಅಂತರಂಗ. ಬಾರ ಹೋಗೋಣ. ಎಲ್ಲಿಗಪ್ಪ? ಅಯ್ಯ, ನೀನು ಸುಧಾನ್ ಮರಿಬೇಕೋ ಬೇಡವೋ? ಹೌದು, ಆ ದ್ರೋಹಿ ಹೆಸರನ್ನ ನಾನು ಮರಿಬೇಕು. ಹಂಗಾದ್ರೆ ನೋ ಡೈಲಾಗ್ಸ್, ಫಾಲೋ ಮೀ. ಎದ್ದ ಕಡೆ ಕೂತ್ಕೊಳ್ಳಯ್ಯ, ಏನ್ ಮುಖ ನೋಡ್ತೀಯ? ಬಿಟ್ಟ ಅಂದ್ರೆ ಒಂದ್ ಹಂಗೆ ದೆಚ್ಚಿ ನಮ್ಮ ಮಗನ. ಚಿಂಪಾಂಜಿ ಇದ್ದಂಗಿದೀಯ, ಬರೋ ಕಡೆ. ಏನು ವಿಶೇಷ? ಕ್ಯಾಬ್ರೆ ಕ್ಯಾಬ್ರೆ ನೋಡು ಮಜಾನ. ಕ್ಯಾಬ್ರೇನ ಲೈವ್ ಬ್ರ್ಯಾಂಡ್ ನ ಗೌರ್ಮೆಂಟ್ ಮುಚ್ಚಾಕಿದೆಯಲ್ಲೋ. ಮುಚ್ಚಾಕಕ್ಕೆ ಒಂದ್ ಕಾನೂನು, ತೆಗಿಯೋಕೆ ಇನ್ನೊಂದ್ ಕಾನೂನು. ಅದನ್ನ ಸಾರ್ವಜನಿಕರು ಯಾರು ಕೇಳೋದಿಲ್ಲ ಕಣೆಯ. ಕಳ್ಳಬಟ್ಟಿ ಮಾರಬಾರದು, ಖೋಟಾ ನೋಟು ಪ್ರಿಂಟ್ ಮಾಡಬಾರದು ಅಂತ ಸರ್ಕಾರ ಒತ್ತಿ ಒತ್ತಿ ಹೇಳ್ತಾ ಇರುತ್ತೆ. ಇದನ್ನ ಅಂಡರ್ ವರ್ಲ್ಡ್ ಅಲ್ಲಿ ಯಾವನು ಕೇಳೋದೇ ಇಲ್ಲ ಕಣೆಯ, ಗೊತ್ತಾ?
ಅಲ್ಲಿ ನೋಡು ಕ್ಯಾಟ್ ವಾಕ್ ಅಲ್ಲಿ ಹುಡುಗಿ ಬಂದ್ ಏನು ಐಸ್ ತರ ಕೂತ್ಬಿಟ್ಟಲ್ಲ ಕ್ಲೈಮ್ಯಾಕ್ಸ್ ಮುಗಿದ್ ಬಾರಲೇ ಹಾಕೋಣ ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪ ಆಡಿದೆ ಅಮ್ಮ ಅವಳು ಕಣ್ಣು ನೋಡ್ತೀಯನಾ ಯಾರ ಕಣ್ಣು ಆ ಕ್ಯಾಮ್ರಾ ಡ್ಯಾನ್ಸ್ ಕಣ್ಣು ಕಣ ನೀನೊಬ್ಬ ಮನುಷ್ಯನೇನು ದಡ್ಡ ಮುಟ್ಟಾಳ ಅಲ್ವಾ ಅವಳಲ್ಲಿ ನೋಡೋದಿಕ್ಕೆ ಬೇಕಾದಷ್ಟು ಇರೋವಾಗ ಅವಳು ಕಣ್ಣು ನೋಡಿದ್ಯಾ ಕಾಲು ನೋಡಿದ್ಯಾ ಮಕ ನೋಡಿದ್ಯಾ ಅದು ನೋಡಿದ್ಯಾ ಅಂತ ಕೇಳ್ತಾ ಇದೆಯಲ್ಲೋ ನಿನ್ನಲ್ಲಿ ಸ್ವಲ್ಪನು ರಸಿಕತೆನೇ ಇಲ್ವಲ್ಲ ನಿನ್ನ ಹತ್ರ ಮುಟ್ಟಾಳ ಅಯ್ಯೋ ಏ ಮೋಹನ ಅವಳ ಕಣ್ಣಿಂದ ಬಿದ್ದ ಕಣ್ಣೀರಲ್ಲಿ ಶೋಕದ ಕಥೆನೇ ಇದೆ ಕಣ ಏ ಮೋಹನ ಮಗನೇ ಅವಳ ಕಣ್ಣಲ್ಲಿ ಧೂಳು ಬಿದ್ದಿರಬೇಕು ಅದಕ್ಕೆ ಅವಳು ಕಣ್ಣೀರು ಸುರಿಸಿರಬೇಕು ನೋಡೋ ಯಾವ್ದಾದ್ರು ಜಾಗಕ್ಕೆ ಹೋದ್ರೆ ನೋಡಿದ್ವಾ ಅನುಭವಿಸಿದ್ವಾ ಅಷ್ಟಕ್ಕೆ ಆ ವಿಚಾರನ ಗುಡ್ ಬೈ ಹೇಳಬೇಕು ಯಾವ ಕಾರಣಕ್ಕೂ ಸೆಂಟಿಮೆಂಟ್ಗೆ ಕಾಲಿಡಬಾರ್ದು ಕಣೋ ಅಲ್ಲಲ್ಲಿಗೆ ಕಡ್ಡಿ ಮುರಿದಂಗೆ ಬಿಸಾಕ್ಬೇಕು ಹೊತ್ಕೊಂಡು ಬಿದ್ದಕಾಳಲೆ ಅದಲ್ಲ ಕಣೋ ಮೋಹನ ನೋಡೋ ಮಧ್ಯರಾತ್ರಿಲಿ ಅವಳು ಕಣ್ಣು ನೋಡಿದ್ಯಾ ಮೂಗು ನೋಡಿದ್ಯಾ ಕಾಲು ನೋಡಿದ್ಯಾ ಕೈ ನೋಡಿದ್ಯಾ ಅಂತಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೋಡೋ ನನಗೆ ನಿದ್ದೆ ಬರ್ತಾ ಇದೆ ನೀ ಸುಮ್ಮನೆ ಮೊಲ್ಕೊಳ್ಳಲೇ ನನ್ ಸಿಟ್ಟು ತರಿಸ್ಬೇಡ ನೀನು ಆನಂದ ಆನಂದ ನಾನು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ
ಆದಷ್ಟು ತಲೆ ಕೆಡಿಸ್ಕೋಬೇಡ ಕಣು, ಜಾಲಿಯಾಗಿರು. ಆ ಗಿಲಕ ಗಿಲಕ ಬರಲಾ? ನೀವು ಮಾತಾಡ್ಬೇಕು ಅಂದ್ರೆ ಮನೆಗೆ ಬನ್ನಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಬೈ. ಬನ್ನಿ ಬೆಳಿಗ್ಗೆ. ನಮ್ಮನೆಗೆ ಬಂದು ಡ್ರಿಂಕ್ಸ್ ಮಾಡದಿರೋ ಮೊದಲನೇ ವ್ಯಕ್ತಿ ನೀವು. ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ತಪ್ಪು ನಡೆಯೋ ಮನೆಗೆ ಬಂದು ತಪ್ಪು ಮಾಡಲ್ಲ ಅಂದ್ರೆ ಹೇಗೆ? ಆಸ್ಪತ್ರೆಗೆ ಹೋಗೋರು ರೋಗಿಗಳು ಮಾತ್ರ ಅಲ್ಲ, ವಿಸಿಟರ್ಸು ಆಗಿರ್ಬೋದಲ್ಲ. ನಿಮ್ಮ ಮುಖದಲ್ಲಿ ಯಾವುದೋ ಶೋಕ ಗೀತೆ ಇದೆ ಅನ್ಸುತ್ತೆ. ನೀವು ಡ್ಯಾನ್ಸ್ ಮಾಡುವಾಗ ನಿಮ್ ಕಣ್ಣಿಂದ ಬಿದ್ದ ಒಂದೊಂದು ಹನಿನೂ ಅದೆಷ್ಟೋ ಕತೆಗಳನ್ನು ಹೇಳ್ತು. ಎಲ್ಲರೂ ನನ್ನ ದೇಹದ ಭಾಗಗಳನ್ನ ನೋಡೋರೆ ಹೊರತು ಇದುವರೆಗೂ ಯಾರು ನನ್ನ ಮನಸ್ಸಿನ ಭಾವನೆ ನೋಡಿರ್ಲಿಲ್ಲ. ನೀವು ಮಾತ್ರ ನೋಡಿದ್ರಿ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಭಾವನೆಗಳಿಗೆ ವಿರುದ್ಧವಾಗಿ ನೋಡ್ಕೊಳ್ಳೋ ಈ ಕೆಲ್ಸಕ್ಕೆ ನೀವ್ಯಾಕೆ ಬಂದ್ರಿ? ಯಾರು ಇದನ್ನ ಬಯಸ್ಬರಲ್ಲ. ನನ್ನ ಹಣೆ ಬರ ಕರ್ಕೊಂಡು ಬಂತು ಬಂದೆ. ಗೌರವಯುತವಾದ ಕುಟುಂಬ, ಖಂಡಿತವಾದ ಅಪ್ಪ, ಪ್ರೀತಿಯ ತಾಯಿ, ಇಂಥವರ ಮಗಳಾದ ನಾನು ಆ ವಾತ್ಸಲ್ಯದ ಬಲೆಯಿಂದ ತಪ್ಪಿಸ್ಕೊಂಡು ಹೋಗಿ ಆ ಪ್ರೀತಿ ಬಲೆ ಹೇಗ್ ಬಿದ್ದೋ ನನ್ಗೆ ಗೊತ್ತಿಲ್ಲ. ನಮ್ಮ ಓಡಾಟ ಅಪ್ಪ ಅಮ್ಮ ಗೊತ್ತಾಗ ಹೋಗಿದೆ. ನನಗೆ ಬೇರೆ ಕಡೆ ಗಂಡು ಹುಡುಕ್ತಿದ್ದಾರೆ. ನಾವೀಗ ಏನ್ ಮಾಡೋದು? ಯಾಕೆ ಸುಮ್ಮನೆ ಹೇಳ್ತೀಯ? ಈ ಜಗತ್ತಲ್ಲಿ ಯಾವ ತಂದೆ ತಾಯಿಗಳು ಪ್ರೀತಿಸಿದವ್ರನ್ನ ಹರಿಸಿದಾರೆ ಹೇಳು. ಈಗ ನಮಗಿರೋದು ಒಂದೇ ದಾರಿ, ನೀನು ಈ ರಾತ್ರಿ ಇಲ್ಲಿ ಬಂದ್ಬಿಡು ಆಯ್ತಾ? ನಾವು ಇಲ್ಲಿಂದ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ, ನಾನು ತಾಳಿ ಕಟ್ತೀನಿ, ನೆಮ್ಮದಿಯಾಗಿ ಜೀವನ ಮಾಡೋಣ. ಓಕೆ? ಎಷ್ಟು ವಿಚಿತ್ರ ನೋಡಿ, 18 ವರ್ಷ ಪ್ರೀತಿ ಮಮತೆಯಿಂದ ಹೆತ್ತು ಹೊತ್ತವ್ರ ಪ್ರೀತಿ ನನಗೆ ಕಹಿಯಾಗೋಯ್ತು. ಕೇವಲ 18 ದಿನಾನು ಸರಿಯಾಗಿ ಜೊತೆ ಇರದ ಇವನ ಪ್ರೀತಿ ನನಗೆ ಸಿಹಿ ಆಯ್ತು. ಇವನ ಮಾತೆ ಭೇದ ವಾಕ್ಯ ಅನ್ಕೊಂಡು ರಾತ್ರೋರಾತ್ರಿ ನನ್ನ ಮನೆ ಬಿಟ್ಟು ಬಂದ್ಬಿಟ್ಟೆ. ನಮ್ಮ ಹೊಸ ಜೀವನ ಪ್ರಾರಂಭಿಸಿ 3 ತಿಂಗಳಿಗೂ ಹೆಚ್ಚಾಯ್ತು. ನೀವು ಯಾವತ್ತೂ ಕೆಲ್ಸಕ್ಕೆ ಹೋಗ್ಲಿಲ್ವಲ್ಲ, ಹೀಗಾದ್ರೆ ಮುಂದೆ ಹೇಗೆ? ಯಾರು ಹೇಳಿದ್ ನಿನಗೆ ನಾನೆಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ? ನೋಡು, ನಾನು ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಯಾರಿಗೂ ಹೇಳೋ ಹಾಗಿಲ್ಲ, ಹೇಳಬಾರ್ದು. ನಿಜ ಹೇಳಬೇಕು ಅಂದ್ರೆ ನಿನಗೂ ನಾನು ಹೇಳಬಾರ್ದು. ಬಟ್ ನಾನು ಇವತ್ತಿನ ಹೇಳ್ತಾ ಇದ್ದೀನಿ, ತಿಳ್ಕೊ. ನೀನು ಎಲ್ಲೂ ಬಾಯ್ ಬಿಡಬೇಡ. ನಾನೊಬ್ಬ CBI ಆಫೀಸರ್, ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಬಾಯ್ ಬಿಡಬೇಡ. ಗೊತ್ತಾಯ್ತಾ? ನೀವು ನಿಮಗೆ ಸಂತೋಷ ಸಮಾಚಾರ ಹೇಳಿದ್ರಿ, ನಾನು ನಿಮಗೆ ವಿಶೇಷ ಸುದ್ದಿ ಹೇಳ್ತೀನಿ. ಏನದು? ನನ್ಗೀಗ 3 ತಿಂಗಳು ಊರಿಗೆ ಬೆಳಕಾಯ್ತೆ ಹೊರತು ನನ್ನ ಜೀವನದಲ್ಲಿ ಮಾತ್ರ ಕತ್ತಲೆ ಆವರಿಸ್ಕೊಂಡ್ಬಿಡ್ತು. ಸುಧೀರ್ ನನ್ನ ಬಿಟ್ಟು ಓಡ್ ಹೋದ. ಅವನು ಓಡ್ ಹೋಗಿದ್ ಮಾತ್ರ ಅಲ್ಲ, ನನ್ನ ಒಡವೆಗಳನ್ನೆಲ್ಲ ತಗೊಂಡು ಹೋದ. ಆದ್ರೆ ಅವನಿಗೆ ಒಂದು ಮಾತ್ರ ತಗೊಂಡು ಹೋಗೋಕ್ಕಾಗ್ಲಿಲ್ಲ, ಅದೇ ನನ್ನ ಹೊಟ್ಟೆಲಿ ಬೆಳೆತಿದ್ದ ಮಗು. ನಾನು ಮನ್ಸು ಮಾಡಿದ್ರೆ ಆಗ್ಲೇ ಬೆಳೆತಿದ್ದ ಪಿಂಡನ ಯಾವತ್ತೂ ಸಾಯಿಸ್ಬಿಡ್ಬೋದಾಗಿತ್ತು.
ಆದ್ರೆ ನಾನು ಇಷ್ಟಪಡಲಿಲ್ಲ. ಅದು ಧರ್ಮನೂ ಅಲ್ಲ. ನಾವು ನಮ್ಮ ಆಸೆ ಪೂರೈಸ್ಕೊಳ್ಳೋದಕ್ಕೆ ದೇಹ ಸಂಪರ್ಕ ಮಾಡ್ತೀವಿ, ಅದರಿಂದ ಒಂದಾಗು ಜನ್ಮನೂ ಆಗುತ್ತೆ. ಬಟ್ ಹುಟ್ಟು ಯಾವ ಮಗುನು ನಮ್ಗೆ ಪ್ರಪಂಚ ಕರ್ಕೊಂಡು ಬನ್ನಿ ತೋರಿಸಿ ಅಂತ ಹೇಳಲ್ಲ. ಒಬ್ಬ ಮಹಾನ್ ವ್ಯಕ್ತಿ ಏನ್ ಹೇಳಿದರೆ ಗೊತ್ತಾ, ನಿಮ್ಗೆ ಮಗು ಬೇಕು ಅನ್ನುವಾಗ ಮಾತ್ರ ದೇಹ ಸಂಪರ್ಕ ಇಟ್ಕೊಳ್ಳಿ. ಹಾಗ್ ಮಾಡಿದ ಪಕ್ಷದಲ್ಲಿ ಅದು ವ್ಯಭಿಚಾರ ಅನ್ಸ್ಕೊಳುತ್ತೆ ಅಂತ ಅಂದಿದ್ದಾರೆ. ನಿಮಗ್ ಮಗು ಬೇಕು ಅಂತಲೇ ನಾನು ಇಷ್ಟಪಟ್ಟು ನನ್ನ ಗಂಡನ ಜೊತೆ ದೇಹ ಸಂಪರ್ಕ ಮಾಡಿದೆ. ಆ ಮಗುನ ಸಾಯಿಸ್ಬಿಟ್ಟಿದ್ರೆ ನಾನೇ ನನ್ನ ಗಂಡನ ಜೊತೆ ವ್ಯಭಿಚಾರ ಮಾಡ್ದಂಗ ಅರ್ಥ. ಒಂದ್ ತಮಾಷೆ ಗೊತ್ತಾ, ನನ್ನ ಗಂಡನ ಜೊತೆ ವ್ಯಭಿಚಾರ ಮಾಡ್ದೇ ಇರೋ ನಾನು ಇವತ್ತು ವ್ಯಭಿಚಾರಿಯಾಗಿ ನಿಂತಿದ್ದೀನಿ. ನನ್ನ ಮಗುನ ಕಾಪಾಡೋಕೆ ಬೇರೆ ದಾರಿನೇ ತೋಚ್ಲಿಲ್ಲ. ಒಂದು ಸಣ್ಣ ಕೂಲಿ ಕೆಲಸ ಕೇಳಕ್ ಹೋದ್ರು ನಿನ್ ದೇಹ ಕೊಡ್ತಿ ಅಂತ ಕೇಳ್ತಾರೆ. ನ್ಯಾಯವಾಗಿ ಬದುಕೋದಕ್ಕೆ ಈ ಜನ ಬಿಡ್ಲಿಲ್ಲ. ಹಸಿವಿನ ಗೆಲ್ಲೋಕಾಗದೆ ಈ ದೇಹನ ಮಾರ್ಕೊಳ್ಳೋದು ಅನಿವಾರ್ಯ ಆಯ್ತು. ಅಮಿಲಾ, ನಿಮ್ ಕತೆ ಹೇಳಿ ನಿಮ್ ಹೃದಯದ ಭಾರನ ಕಡಿಮೆ ಮಾಡ್ಕೊಂಡ್ರಿ. ನನಗೂ ಇಂಥದ್ದೇ ಒಂದ್ ಕತೆ ಇದೆ, ಆದ್ರೆ ಇವತ್ ಬೇಡ, ಇನ್ನೊಂದಿನ ಹೇಳ್ತೀನಿ. ಈ ನರ್ಕಕ್ ಬಂದು ಪಾಪ ಮಾಡ್ದೇನೆ ಹೋಗ್ತಿದ್ದೀರಾ. ಯು ಆರ್ ಗ್ರೇಟ್. ನಮ್ ಸ್ನೇಹ ಹೀಗೆ ಇರ್ಲಿ. ಐ ಲೈಕ್ ಯು ಪಮಿಲಾ. ಥ್ಯಾಂಕ್ ಯು. ಬರ್ತೀನಿ. ಬಾಯ್. ಹಾಯ್ ಆನಂದ್, ಏನಾಯ್ತಪ್ಪ ನಿನ್ನ ಕಣ್ಣೀರ್ ಕತೆ? ಏ ಮೋಹನ, ಅವಳ ಕತೆ ಕೇಳ್ದಂಗಿಂದ ನನಗೆ ಅವಳ ಮೇಲೆ ತುಂಬಾ ಗೌರವ ಬಂದ್ಬಿಟ್ಟಿದೆ. ನಿಜನ ಮುಚ್ಚಿಟ್ಟು ಮೋಸ ಮಾಡೋ ಆ ಸುಧಾಗಿಂತ ಇದ್ದಿದ್ದನ್ನ ಇದ್ದಂಗೆ ನಿಜ ಹೇಳಿ ಬದುಕ್ತಾ ಇರೋ ಪಮಿಲಾನ ಎಷ್ಟೋ ಮೇಲ್ಕಣ. ಏನು ದಿಢೀರಂತ ಡ್ಯಾನ್ಸರ್ನ ಹೋಗೋದಕ್ ಶುರು ಮಾಡ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಮೋಹನ, ನಾನೊಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ಏನಪ್ಪ? ಅವಳಿಗೆ ಗಂಡನಾಗಿ ಅವಳ ಮಗುಗೆ ಅಪ್ಪನಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ. ತಗಳಪ್ಪ, ಕ್ಲಬ್ಬಿ ಕಳಿಸಿದ್ರೆ ಆ ಸುಧಾನ್ನ ಲವ್ ಮಾಡಿಬಿಟ್ಟು ಅವಳಿಗೆ ಕೈ ಕೊಟ್ಟ, ಈಗ ಕ್ಯಾಬ್ರೆ ಕರ್ಕೊಂಡು ಹೋದ್ರೆ ಆ ಡ್ಯಾನ್ಸರ್ನೇ ಮದುವೆ ಆಗ್ತೀನಿ ಅಂತಾನಲ್ಲ, ಇದ್ಯಾಕೋ ಎಡವಟ್ ಕೇಸು ಅನ್ಸುತ್ತೆ. ಇವನು ನನ್ನ ಮಾತನ್ನೆಲ್ಲ ಕೇಳೋ ತರ ಇಲ್ಲ. ಇವನ್ನ ನಾನು ಎಲ್ಲೆಲ್ಲೂ ಕರ್ಕೊಂಡು ಹೋಗ್ಕೂಡ್ದು ಅಂತ ನಾನು ತೀರ್ಮಾನ ಮಾಡಿಬಿಡಿದ್ದೀನಿ. ಜಯ ಭಜರಂಗ ಬಲಿ, ಹನುಮಾನ್ ತಂದೆ ನೀನೇ ಕಾಪಾಡಪ್ಪ, ನಮೋ ನಮಃ ತಂದೆ. ತಗೋ ತಗೋ ಹಾಯ್ ಪುಟ್ಟು. ಅಂಕಲ್ ನೋಡ್ ಪುಟ್ಟ. ಬಾಪಾ ಬಾಬಾ ಬಾಬಾ. ಪಮಿಲಾ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಸುಧಾನ ಪ್ರೀತಿಸ್ತಾ ಇದ್ದೆ, ಆದ್ರೆ ಅವಳು ನನಗೆ ಮೋಸ ಮಾಡ್ಬಿಟ್ಲು. ಪ್ರೀತಿ ಪ್ರೇಮದ ಮೇಲಿದ್ದ ನಂಬಿಕೆನ ಸುಳ್ಳು ಮಾಡ್ಬಿಟ್ಲು. ಕಾರು ಬಂಗ್ಲೆ ಆಳು ಕಾಳು ಬದುಕೋದಕ್ಕೆ ಬೇಕಾದಷ್ಟಿದ್ರು ಅವಳು ಬ್ಲೂ ಫಿಲ್ಮ್ ನಲ್ಲಿ ನಟಿಸಿರೋದು ಎಂತ ಹೇಸ್ಗೆ. ಅವಳು ಯಾಕೆ ಆಕ್ಟ್ ಮಾಡ್ಬೇಕು? ಒಬ್ಬಿದ್ ಮೈ ತೋರ್ಸಕ? ಪ್ರೀತಿಸಿದ ಗಂಡನೇ ಕೈಕೊಟ್ಟು ಓಡೋದ್ಮೇಲೆ ಬದುಕೋದಕ್ಕೆ ವಿಧಿ ಇಲ್ಲದೆ ಹತ್ತು ಜನಗಳ ಮುಂದೆ ನಿನ್ನ ಮೈನ ಪ್ರಶ್ನೆ ಮಾಡ್ತೀಯ, ಯಾಕೆ ಹೇಳು? ನಿನ್ನ ಮಗುನ ಸಾಕೋಕೆ, ಆದ್ರೆ ಅವಳು ಮಾಡಿದ್ದು ಕೊಬ್ಬು, ನೀನ್ ಮಾಡಿದ ತ್ಯಾಗ. ಸುಧಾಗಿಂತ ನೀನು ಸಾವಿರ ಪಾಲ್ ಗ್ರೇಟ್. ನನ್ನ ಸ್ನೇಹ ಮಾಡೋದಕ್ಕೆ ನೀನು ಯೋಗ್ಯವಾಗಿದೀಯಾ? ನಾನ್ ನಿನ್ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಜವಾಗ್ಲೂ ಪ್ರೀತಿ ಮಾಡೋಳು ಯಾವತ್ತು ತನ್ನ ಪ್ರೀತಿಗೆ ದ್ರೋಹ ಮಾಡಲ್ಲ. ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡಿ, ಸುಧಾ ತಪ್ಪು ಮಾಡಿದಾಳೆ ಅಂದ್ರೆ ನನಗೆ ನಂಬಿಕೆ ಆಗ್ತಿಲ್ಲ. ತಪ್ಪು ಮಾಡೋದೇ ಆದ್ರೆ ಅದು ಗಂಡು ಮಾತ್ರ ಅಂತ ನನ್ನ ನಂಬಿಕೆ. ಡೋಂಟ್ ಮಿಸ್ಟೇಕ್ ಮೀ, ಈ ಕಂಪ್ಯೂಟರ್ ಯುಗದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಯಾರ ತಲೆನೂ ಯಾರ ದೇಹಕ್ಕೂ ಸೇರಿಸಿ ಪ್ರಿಂಟ್ ಮಾಡಿ ಫೋಟೋ ತೆಗಿತಾರೆ, ಅಷ್ಟು ಮುಂದುವರೆದಿದೆ ಈ ಫೋಟೋಗ್ರಫಿ. ಈ ಫೋಟೋಗ್ರಫಿಗೆ ಸುಧಾ ಯಾಕೆ ಬಲಿಯಾಗಿರ್ಬಾರ್ದು? ದೇಹ ಬೇರೆಯವ್ರದು, ಮುಖ ಸುಧಾದಿರ್ಬೋದು. ನೋಡಿ ಈ ಫೋಟೋನ, ಇದೆಲ್ಲ ರಾಜಕಾರಣಿಗಳದು. ಇವ್ರು ಯಾರು ಒಬ್ರನ್ನೊಬ್ರು ಮೀಟ್ ಮಾಡೇ ಇಲ್ಲ. ಫೋಟೋಗ್ರಾಫರ್ ಗ್ರಾಫಿಕ್ಸ್ ಯೂಸ್ ಮಾಡಿ ಇದನ್ನೆಲ್ಲ ಸಾಧ್ಯ ಅಂತ ಮಾತು ತೋರಿಸಿದ್ದಾರೆ. ಸುಧಾ ಕ್ಯಾಸೆಟ್ ಯಾಕೆ ಹೀಗಾಗಿರ್ಬಾರ್ದು? ನಿನ್ ಸಾವಿರ ಹೇಳ್ಬೋದು, ನನಗೆ ಚೆನ್ನಾಗಿ ನೆನಪಿದೆ. ಅವಳ ಮನೆ
ಅವಳು ತೊಡಲಿರೋ ಮಚ್ಚೆ ಅವಳೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಸುಧಾ ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಹೊಡೆಯೋದಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ. ನೀವು ದುಡ್ಕೋದ್ರಲ್ಲಿ ಅರ್ಥ ಇಲ್ಲ. ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನನ್ಗೇನು ಇದ್ರಲ್ಲಿ ಏನು ಸಸ್ಪೆನ್ಸ್ ಇದೆ ಅಂತ ಅನಿಸ್ತಿದೆ. ಬಿಡುವುದು ಬಹಳ ಸುಲಭ. ಆದ್ರೆ ನನ್ನ ಮಗಳ ಭವಿಷ್ಯ ನೀವ್ಯಾಕೆ ಇನ್ನೊಂದು ಮದುವೆ ಆಗಬಾರ್ದು? ಈ ಪ್ರಶ್ನೆ ಇಷ್ಟು ಸಾರಿ ನನ್ನ ಮುಂದೆ ಬಂದಿದೆ. ಆದ್ರೆ ಉತ್ತರ ಹೆಣ್ಣು ಗಂಡ ಸತ್ ನಂತರವು ಬಿಟ್ಟ ನಂತರವು ಇನ್ನೊಬ್ನಿಂದ ಮಗುವನ್ನು ಪಡೆದು ಅದನ್ನ ತನ್ನ ಮಗು ಅಂತ ಮಮತೆಯಿಂದ ಸಾಕ್ತಾಳೆ. ಯಾಕೊತ್ತಾ ಎತ್ತು ಹೊತ್ತು ಸಾಕಿರ್ತಾಳಲ್ಲ. ಆದ್ರೆ ಗಂಡಸರು ಹಾಗಲ್ಲ. ತನ್ನಿಂದ ಆದ ಮಗು ಮಾತ್ರ ತನ್ನದು, ಉಳಿದಿದ್ದು ತಂದಲ್ಲ ಅನ್ನೋ ಭಾವನೆನ ವ್ಯಕ್ತಪಡಿಸ್ತಾನೆ. ಅಕಸ್ಮಾತ್ ನಿಮ್ ಭಾವನೆಗಳಿಗೆ ಸ್ಪಂದಿಸೋ ವ್ಯಕ್ತಿ ಸಿಕ್ಕಿದ್ರೆ ಆಗ ನೀವು ಮದುವೆ ಆಗ್ತೀರಾ? ಈ ಪ್ರಪಂಚದಲ್ಲಿ ಅಂತ ವ್ಯಕ್ತಿ ಸಿಕ್ಕೋದು ಬಹಳ ಕಷ್ಟ. ನೀವು ಒಪ್ಪೋದಾದ್ರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಸುಧಾ ಮೇಲಿರೋ ಬೇಜಾರ್ಗೆ ನೀವು ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದೀರಾ. ನೋಡಿ, ನಾವಿಬ್ರು ಯಾವತ್ತಿದ್ರು ಒಳ್ಳೆ ಸ್ನೇಹಿತರು. ನನಗೊಂದು ಆಸೆ ಇದೆ, ನಿಮ್ಗೂ ಸುಧನ್ಗೂ ಮದುವೆ ಆಗಿ ನೀವಿಬ್ರು ನಮ್ಮ ಮನೆಗೆ ಬಂದು ನಾನು ನಿಮ್ಮನ್ನ ಕಣ್ತುಂಬ ನೋಡ್ಬೇಕನ್ನೋದು. ಅದೇನು ಗೊತ್ತಿಲ್ಲ, ಸುಧಾ ತಪ್ಪು ಮಾಡಿಲ್ಲ ಅಂತ ನನ್ನ ಮನ್ಸು ಹೇಳ್ತಿದೆ.
ರಮಿಳಾ, ನೀನಾ? ನೀನು ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ಆ ದೇವ್ರ ಹತ್ರ ನಾವಿಬ್ರು ಸೇರ್ಬೇಕು ಅಂತ ದೇವಸ್ಥಾನದಲ್ಲಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಕೊನೆಗೂ ನಾವಿಬ್ರು ಸೇರಿಸ್ಬಿಟ್ಟ. ಆ ದೇವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ಇದು ಹೊಸ ನಾಟಕನಾ? ನಾಟಕ ನಾನು, ಅದು ನಿನ್ ಜೊತೆ. ರಮಿಳಾ, ಹೀಗೆಲ್ಲ ಮಾತಾಡ್ಬೇಡ ನೋಡು. ನಿನ್ನ ಬಿಟ್ಟು ನಾನು ಪಟ್ಟಿರೋ ಕಷ್ಟ ನಿನಗೇನು ಗೊತ್ತು? ನನ್ನ ನೀನು ನಂಬಲ್ಲ ಅಲ್ವಾ? ಅವತ್ತೇನಾಯ್ತು ಗೊತ್ತಾ? ಅಂಡರ್ ವರ್ಲ್ಡ್ ಗ್ಯಾಂಗು ನನ್ನ ಸಿ ಬಿ ಐ ಆಫೀಸರ್ ಅಂತ ನನ್ನ ಕಿಡ್ನಾಪ್ ಮಾಡಿದ್ರು. ಅವರಿಂದ ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ. ಅಲ್ಲಿಂದ ಬಂದು ನಿನ್ನ ನೋಡೋಕೆ ಬಂದರೆ ನೀನಿಲ್ಲ, ಇಲ್ಲಿಜಿ ಅಂತ ನಮ್ಗೆ ಗೊತ್ತಿಲ್ಲ. ನೀನು ಆ ಕಾಂಪ್ಲೆಕ್ಸಿಂದ ಆಚೆ ಬರುವಾಗ ಒಂದು ಹೆಂಗೆ ಸೋದ್ಲು ಗೊತ್ತಾ? ಅವಳು ಮನೇಲಿ ಒಂದು ಕೊಲೆ ನಡೆದಿದೆ, ಅದನ್ನು ಅವಳು ಮುಚ್ಚಾಕಿದ್ದಾಳೆ. ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ನನ್ನನ್ನು ಸಿ ಬಿ ಐ ಅವರು ನೇಮಿಸಿದ್ದಾರೆ. ಅದಕ್ಕೋಸ್ಕರ ಅವಳ ಮನೇಲಿ ಕಾರ್ ಡ್ರೈವರ ಕೆಲಸ ಮಾಡ್ತಿದ್ದೀನಿ ಗೊತ್ತಾ? ರಮಿಳಾ, ಆ ಹೆಂಗಸಿಗೆ ನಾವಿಬ್ರು ಮಾತಾಡೋದನ್ನು ನೋಡಿದ್ರೆ ಅವಳಿಗೆ ಡೌಟ್ ಬರುತ್ತೆ. ನೀನು ನನಗೆ ಅಡ್ರೆಸ್ ಕೊಡು. ನಾನು ಮೊದಲು ನನ್ನ ಮಗು ನೋಡಬೇಕು. ಅದು ಹೆಣ್ಣು ಗಂಡು ಒಂದೂ ಗೊತ್ತಿಲ್ಲ. ಯಾವ ತಂದೆಗಿಂತ ಕಷ್ಟ ಬರಬಾರ್ದು. ರಮಿಳಾ, ನನ್ನ ಕ್ಷಮಿಸ್ಬಿಡು ರಮಿಳಾ, ಕ್ಷಮಿ. ಅಳಬೇಡಿ ಸುದಿ, ಆಗಿದ್ದಾಗೋಯ್ತು. ನಮ್ಮ ಮಗು ಹೆಣ್ಮಗು ಸುದಿ. ಹೆಣ್ಣ ರಮಿಳಾ, ಆ ಹೆಂಗ್ಸ್ ಬಂದು ನೋಡಿದ್ರೆ ನಮ್ಮಿಬ್ಬರಿಗೂ ತುಂಬಾ ಕಷ್ಟ ಆಗುತ್ತೆ. ಬೇಗ ಬೇಗ ಅಡ್ರೆಸ್ ಕೊಡು, ನೀನು ಹೋಗು, ನಾನು ಬರ್ತೀನಿ. ಓಕೆ, ಹೋಗು ಹೋಗು. ಮಿಸ್ ಪಮೀಲ, ನಾನೇನೋ ಹೆಸರು ಚೇಂಜ್ ಮಾಡ್ಕೊಂಡೆ. ಇವಳು ಯಾಕೆ ಹೆಸರು ಚೇಂಜ್ ಮಾಡ್ಕೊಂಡ್ಲು? ಸಂಡೆ ಹೋಗಿ ನೋಡ್ಕೊಂಡ್ ಬರೋಣ. ನಾನು ಕಷ್ಟ ಸಿಕ್ಕಾಕೊಂಡು ನಿನ್ನ ನಾನು ಬಿಟ್ಟು ದೂರ ಹೋದ್ರೂ ಕೂಡ ನೀನ್ ನನ್ನ ಮಗುನ ಸಾಕಿ ಬೆಳೆಸಿ ದೊಡ್ಡವಳನ್ನ ಮಾಡ್ತಿದ್ಯಾ. ನಿನ್ನ ನಾನು ಎಷ್ಟು ಹೊಗಳೋದು ಸಾಲದಕ್ಕೆ? ಒಬ್ರನ್ನೊಬ್ರು ಹೊಗಳೋದ್ರಲ್ಲೇ ಅರ್ಥ ಇಲ್ಲ. ಇನ್ಮೇಲಾದ್ರೂ ನಾವಿಬ್ರು ನೆಮ್ಮದಿಯಾಗಿ ಬಾಳೋಣ. ಇನ್ಮೇಲೆ ಜೀವನ ಪೂರ್ತಿ ನೀನ್ ನೆಮ್ಮದಿಯಾಗಿರ್ಬೋದು. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕಣೆ. ರಮಣಾ, ನಿನಗೋಸ್ಕರ ನನ್ನ ಮಗುಗೋಸ್ಕರ ನಾ ಏನೇನ್ ತಂದಿದ್ದೀನಿ ಅಂತ ನೋಡು. ಇದು ಸ್ಯಾರಿ ನಿನಗೋಸ್ಕರ ತಗೋ. ಇದು ಇಂಪೋರ್ಟೆಡ್ ಸೆಂಟ್ ನಿನಗೋಸ್ಕರನೇ. ಇದು ನನ್ನ ಮಗಳಿಗೋಸ್ಕರ. ಚಾಕು. ಇದು ನಿನಗೇನೆ. ಯಾವ ಸಾಕ್ಷಿನೂ ಅಳ್ಸಕ್ ಹೋಗ್ಬೇಡಿ. ನನ್ ಗಂಡನೇ
ಊರಿಂದ ಚುಚ್ಚಿಬಿಟ್ಟು ಹೋಗ್ಬಿಟ್ಟ. ಅವನಿಗೆ ಶಿಕ್ಷೆ ಆಗ್ಬೇಕು, ಅವನಿಗೆ ಶಿಕ್ಷೆ ಆಗ್ಬೇಕು. ನಡಿ ಡಾಕ್ಟರ್ ಹತ್ರ ಹೋಗೋಣ. ಬೇಡ ಅನಂತ್, ಈ ಕೊಲೆಯಲ್ಲಿ ನೀವು ಅಪರಾಧಿಯಾಗಿ ನಿಲ್ಬಾರ್ದು. ಮೊದಲು ಪೊಲೀಸಿಗೆ ಫೋನ್ ಮಾಡಿ ಪ್ಲೀಸ್ ಆನಂದ್. ನನ್ ಬಗ್ಗೆ ಚಿಂತಿಸ್ಬೇಡ, ಮೊದಲು ನೀನು ಉಳಿಬೇಕು. ಪ್ಲೀಸ್ ಆನಂದ್, ನನ್ ಮಾತು ಕೇಳಿ, ಮೊದ್ಲು ಹೋಗಿ ಪೊಲೀಸಿಗೆ ಫೋನ್ ಮಾಡಿ. ನಾನಿನ್ನು ಹೆಚ್ಚು ತುಳಿಯೋದಿಲ್ಲ. ಹೋಗಿ ಅನಂತ್, ಪ್ಲೀಸ್ ಪೊಲೀಸಿಗೆ ಫೋನ್ ಮಾಡಿ. ಹೋಗಿ ಪ್ಲೀಸ್ ಆನಂದ್, ಹೋಗಿ ಆನಂದ್. ಆಟೋ ಸ್ವಲ್ಪ ಬರ್ತೀರಾ? ಹಲೋ, ಪೊಲೀಸ್ ಸ್ಟೇಷನ್ ಸರ್, ಅಪರ್ಣ ಅಪಾಯಿಂಟ್ಮೆಂಟ್ನ 207 ಫ್ಲಾಟ್ ನಲ್ಲಿ ಒಂದು ಕೊಲೆ ಆಗಿದೆ ಸರ್. ನಾನು ಹೇಳೋದನ್ನ ರೆಕಾರ್ಡ್ ಮಾಡಿ ಅಪರ್ಣ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನಂಬರ್ 207 ವಾಸವಾಗಿರೋ ಕ್ಯಾಬ್ರೆ ಡ್ಯಾನ್ಸರ್ ಪಮಿಳಾ ಹೇಳುತ್ತಿರುವ ಮರಣ ಹೇಳಿಕೆ. ನಾವಿಬ್ರು ಯಾವತ್ತಿಂದ ಸ್ನೇಹಿತರಾದ್ವೋ ಅವತ್ತಿನ ಇನ್ಸೂರೆನ್ಸ್ ಹಣದೆಲ್ಲ ನಿಮ್ಮ ಹೆಸರು ಮಾಡಿಬಿಟ್ಟಿದ್ದೀನಿ. ಇನ್ ಮುಂದೆ ನನ್ನ ಮಗಳು ಡಯಾನನ ನೀವೇ ಕಾಪಾಡಬೇಕು. ಇಲ್ಲಿ ಕೊಲೆ ನಡೆದಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ ನೀವೇನಾ? ಹೌದು ಸರ್. ಇಲಾಡಿ ಕಣಯ್ಯ, ನೀನೇ ಕೊಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಪೊಲೀಸ್ನವ್ರು ಹ್ಯಾಮರ್ ಬಿಡ್ತಾರ? ಕಾನ್ಸ್ಟೇಬಲ್ ಅರೆಸ್ಟ್ ಹಿಮ್. ಸರ್ ಸರ್ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ ಸರ್. ಸರ್ ನಾನು ಕೊಲೆ ಮಾಡಿಲ್ಲ ಸರ್. ಸರ್ ನಾನು ಕೊಲೆ ಮಾಡಿಲ್ಲ ಸರ್ ಪ್ಲೀಸ್. ಅದೇನು ಹೇಳ್ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿವೆ ಅಂತೆ. ನಡಿ ಈಗ ಸರ್. ಸರ್ ನಾನು ಕೊಲೆ ಮಾಡಿಲ್ಲ ಸರ್. ವಾಯ್ ಮುಚ್ಕೊಂಡು ನಡಿ. ಇನ್ಸ್ಪೆಕ್ಟರ್ ನಿಮ್ಯ, ಅವ್ರು ನನ್ ಕೊಲೆ ಮಾಡಿಲ್ಲ. ನನ್ ಕೊಲೆ ಮಾಡಿದ್ದು ನನ್ ಗಂಡ ಸುಧೀರ್. ಇವ್ರ ಕೊಲೆಗಾರ ಅಲ್ಲ. ನನ್ ಹೇಳಿಕೆ ಟೇಪ್ ರೆಕಾರ್ಡ್ ಅಲ್ಲಿದೆ. ಇವ್ರನ್ನ ಬಿಟ್ಬಿಡಿ. ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಹೊಡೆಯೋದಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ. ನೀವು ದುಡ್ಕೋದ್ರಲ್ಲಿ ಅರ್ಥ ಇಲ್ಲ. ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನನ್ಗೇನು ಇದ್ರಲ್ಲಿ ಏನು ಸಸ್ಪೆನ್ಸ್ ಇದೆ ಅಂತ ಅನಿಸ್ತಿದೆ.
ಮೇಲೆ ಯಾರೊಂದಿಗೂ ಹೇಳಿಕೊಳ್ಳಲಾಗದ ಮನೋವೇದನೆಯನ್ನ ತನ್ನೊಳಗೆ ಅದುಮಿಟ್ಟುಕೊಂಡಿರೋದ್ರಿಂದ ಆಕೆಯ ಸುಪ್ತ ಮನಸ್ಸು ಇಂಥ ವಿಚಿತ್ರವಾದ ನಡವಳಿಕೆಯ ಮೂಲಕ ಪ್ರಕಟವಾಗುತ್ತೆ ಅಂದ್ರೆ ಅದು ಉನ್ಮಾದ ಮನೋವೇನೆ ಅಂದ್ರೆ ಕನ್ವರ್ಷನ್ ಡಿಸಾರ್ಡರ್ ಇರಬಹುದು ಅಂತ ಅನ್ಸುತ್ತೆ. ಆಕೆಗಾಗಿರ್ಬೋದಾದ ಯಾವುದೇ ವಿಚಿತ್ರ ಅನುಭವ ಅದರಿಂದ ಆಕೆಯ ಮನಸ್ಸಿನೊಳಗೆ ಹೋರಾಟ ಅಥವಾ ತೊಳಲಾಟ ಆ ಕಾರಣದಿಂದ ಮನಸ್ಸಿನಲ್ಲಿ ಚಂಚಲತೆ ಚಿತ್ತ ವಿಕಾರದ ಪರಿಣಾಮದಿಂದಾಗಿ ಪ್ರಜ್ಞಾವಸ್ಥೆಯಲ್ಲಿ ಇರುವಾಗ ಯಾವುದೇ ರೀತಿಯ ಲಕ್ಷಣಗಳನ್ನು ತೋರ್ಪಡಿಸದೆ ಸುಪ್ತಾವಸ್ಥೆಯಲ್ಲಿದ್ದಾಗ ಮಾತ್ರವೇ ಒಳಗೆ ಅದುಮಿಟ್ಟುಕೊಂಡಿರೋ ವೇದನೆಗಳು ಭಾವನೆಗಳು ಈ ರೀತಿ ಪ್ರಕಟವಾಗುವ ಸಾಧ್ಯತೆಗಳಿವೆ. ಸೈಕಲಾಜಿಕಲ್ ಟೆಸ್ಟಿಂಗ್ ನಾರ್ಕೋ ಅನಾಲಿಸಿಸ್ ಮೂಲಕ ಸಮಸ್ಯೆ ಏನು ಅಂತ ತಿಳ್ಕೋಬಹುದು. ಈ ಕಾಯಿಲೆಗೆ ಯಾವ ಟ್ರೀಟ್ಮೆಂಟು ಇಲ್ವಾ ಡಾಕ್ಟರ್? ಯಾಕಾಗಲ್ಲ, ಸೂಕ್ತ ಚಿಕಿತ್ಸೆ ನೀಡೋದ್ರಿಂದ ಈ ಮನೋರೋಗನ ಗುಣಪಡಿಸಬಹುದು. ಥ್ಯಾಂಕ್ ಯು ಡಾಕ್ಟರ್. ನಿಜವಾಗ್ಲೂ ಪ್ರೀತಿ ಮಾಡೋಳು ಯಾವತ್ತು ತನ್ನ ಪ್ರೀತಿಗೆ ದ್ರೋಹ ಮಾಡಲ್ಲ. ನಾನು ಹೇಳೋದನ್ನ ತಪ್ಪ ತಿಳ್ಕೊಬೇಡಿ. ಸುಧಾ ತಪ್ಪು ಮಾಡಿದಾಳೆ ಅಂದ್ರೆ ನನಗೆ ನಂಬಿಕೆ ಆಗ್ತಿಲ್ಲ. ಅಮೀಲಾ, ನಿಜವಾಗ್ಲೂ ನಿನ್ನ ಮಾರ್ಗದರ್ಶಿ. ಸಹಸ್ರಂ ಚ ಬ್ರೂಹಿ ಗಾಗ್ಯಮ
सर्वलौकिक कर्मभ्यो विमुक्तानां हिताय वै ब्रह्म विष्णु महायेव महेन्द्रादि महात्मभिः संप्राप्तं तथयाम यद्य लक्ष्मी नाम सहस्रकम् हेलो हेलो सुधा नान आनंद मातार्ता इदिनी फर्स्ट क्रॉस जयनगर बेंगलोर रवि वर्मा नंबर 4 एम स्ट्रीट कैलिकट केरल प्रीतिय रवि वर्मा ಏಪ್ರಿಲ್ 3ನೇ ತಾರೀಕು ಪತ್ರಿಕೆಯಲ್ಲಿ ಬಂದ ನ್ಯೂಸ್ ಕಟಿಂಗ್ ಇದರ ಜೊತೆ ಕಳಿಸ್ತಾ ಇದ್ದೇನೆ ಅದನ್ನ ಓದ್ ನೋಡು ಆಗ ನಿನಗೆ ಅರ್ಥವಾಗುತ್ತೆ ಯಾವ ಭಯನೂ ಇಲ್ಲದೆ ನೀನೀಗ ಬೆಂಗಳೂರಿಗೆ ಬರಬಹುದು ಯಾರಿಗೂ ನಮ್ಮ ಮೇಲೆ ಸಂದೇಹ ಬರೋದಿಲ್ಲ ಆದ್ದರಿಂದ ನೀನು ತಕ್ಷಣ ಬರುವುದು ನಿನಗಾಗಿ ಕಾಯುತ್ತಿರುವ ನಿನ್ನೊಲುವಿನ ಯಮುನಾ Thank you.
ಬಾಂಬ್ಸ್ಫೋಟದಲ್ಲಿ ಬಿಸ್ನೆಸ್ಮನ್ ಮಹದೇವಪ್ಪ ನಿಧನ. ಮಹದೇವಪ್ಪನವರು ಏಪ್ರಿಲ್ ಎರಡನೇ ತಾರೀಕು ಕಾರಿನಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುತ್ತಿರುವಾಗ ನಾನು ಕೇಳಿದ್ದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡು. ನೀನು ಸಿಬಿಐ ಆಫೀಸರ? ಇಲ್ಲ ಇಲ್ಲ, ನಿನ್ಗೆ ಯಾರು ಹೇಳಿದ್ದು? ಪಮೀಲಾ, ನಿನ್ನ ಪ್ರೀತಿಯ ನಿನ್ನ ಒಲವಿನ ಪಮೀಲಾ, ನಿನ್ನ ಕೈಯಾರೆ ಕೊಲೆ ಮಾಡಿದ ಪಮೀಲಾ. ಹೇಳ, ಪಮೀಲಾನ ಹೆಸರನ್ನ ನೀ ತಾನೆ ಕೇಳ್ತಿರೋದು? ಪಮೀಲಾ, ನಿನಗ್ ಗೊತ್ತಿಲ್ಲದೆ ನಿಮ್ಮಿಬ್ರು ಫೋಟೋ ನಿನ್ ರೂಮಲ್ಲಿ ಇದೆಯಾ? ಕರೆಕ್ಟ್ ಆಗಿ ಹೇಳೋ, ಇಲ್ಲ ಅಂದ್ರೆ ಒದೆ ತಿಂತೀಯ. ಇಲ್ಲ, ಗೊತ್ತಿಲ್ಲ. ಯಮುನಾ, ಡ್ರೈವರ್ ಕೆಲಸಕ್ಕೆ ಬಸವರಾಜು ರೆಕಮೆಂಡ್ ಮಾಡಿ ಇವನನ್ನು ಕಳಿಸಿದಾನೆ. ಲೈಸೆನ್ಸ್ ಎಲ್ಲ ಇದೆ, ಯಾವ ರಿಮಾರ್ಕು ಇಲ್ಲ. ನಿನಗೆ ಓಕೆ ಅನ್ಸಿದ್ರೆ ಫಿಕ್ಸ್ ಮಾಡ್ಬಿಡು. ಓಕೆ, ನಾಳೆನೇ ಡ್ಯೂಟಿಗೆ ಸೇರ್ಬಿಡು. ಬಟ್ ಒನ್ ಕಂಡೀಷನ್, ನಮ್ಮಲ್ಲಿ 8 hours ಡ್ಯೂಟಿ, 4 hours ಡ್ಯೂಟಿ ಅಂತ ಏನೂ ಇಲ್ಲ. ಯಾವ ಟೈಮಲ್ಲಿ ಕರಿತೀವೋ, ಯಾವ ಟೈಮಲ್ಲಿ ಹೋಗ್ತೀವೋ ಗೊತ್ತಾಗೋದಿಲ್ಲ. ಅದು ನಿನಗೆ ಒಪ್ಪಿಗೆ ಇದ್ರೆ ನೀನ್ ಇರೋದಕ್ಕೆ ನಮ್ಮ ಔಟ್ ಹೌಸ್ ಕೊಡ್ತೀವಿ, ಅದ್ರಲ್ಲಿ ನೀನ್ ಇರ್ಬೇಕಾಗುತ್ತೆ. ಮೇಡಮ್, ನೀವಾ? ಕಾರ್ ತೆಗಿಬೇಕಾ? ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ನಲ್ಲ, ನೀವ್ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಬರಕ್ ಹೋದ್ರಿ? ಕಾರಿಗೆ ಮಾತ್ರ ನಿನ್ನ ಡ್ರೈವರ್ ಆಗಿ ನಾನು ಅಪಾಯಿಂಟ್ ಮಾಡಿಟ್ಕೊಂಡಿಲ್ಲ. ಎಂತ ಸುಂದರವಾದ ಕಟ್ಟಮಸ್ತಾದ ದೇಹನ ನೋಡಿ. ನಿನ್ ಪರ್ಮನೆಂಟ ಟೆಂಪ್ರವರಿನ ಅಂತ ನಾನ್ ತೀರ್ಮಾನ ಮಾಡ್ತೀನಿ. Yeah.
ಈಡೇರಿಸೋದೆ ನನ್ನ ಗುರಿ ಆಗಿತ್ತು. ಯಾಕೆಂದ್ರೆ ಅವಳು ಹಣ ಮನೆ ಒಡವೆ ಎಲ್ಲ ಕೊಟ್ಲು. ನಮ್ಮಿಬ್ರು ಸರಸಕ್ಕೆ ತನ್ನ ಗಂಡ ಅಡ್ಡಿ ಆಗುವುದಂತ ಯೋಚನೆ ಮಾಡಿ ಅವನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ಲು. ಇಷ್ಟೇ ಸರ್. ಏನಾಯ್ತಪ್ಪ ಕಾರ್ಗೆ, ಯಾಕೆ ನಿಲ್ಲಿಸ್ದೆ? ಏನಾಯ್ತಂತ ಗೊತ್ತಿಲ್ಲ ಸರ್, ಒಂದ್ ನಿಮಿಷ ಚೆಕ್ ಮಾಡ್ತೀನಿ ಸರ್. ಬೇಗ ನೋಡು. ಯಮುನಾ, ನನ್ನ ಪ್ಲಾನ್ ಪ್ರಕಾರ ಟೈಮ್ ಬಾಂಬ್ ಕರೆಕ್ಟ್ ಬ್ಲಾಸ್ಟ್ ಆಯ್ತು. ಪೊಲೀಸ್ನವ್ರು ಎನ್ಕ್ವೈರಿ ಬಂದಾಗ ಆಕ್ಸಿಡೆಂಟ್ ಆಗೋದಕ್ಕೆ 3 ದಿವಸಕ್ಕೆ ಮುಂಚೆನೆ ನಾನು ಕೇರಳಕ್ಕೆ ಹೋಗಿದ್ದೆ ಅಂತ ಯಮುನಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಲು. ಆದ್ರಿಂದ ನನ್ನ ಮೇಲೆ ಪೊಲೀಸ್ನವರಿಗೆ ಯಾವುದೇ ರೀತಿ ಅನುಮಾನ ಬರಲೇ ಇಲ್ಲ. ಯಾರೋ ಮಹಾದೇವಪ್ಪನಿಗೆ ಆಗದೆ ಇರೋ ಬಿಸ್ನೆಸ್ ಎನಿಮೀಸ್ ಬಾಂಬ್ ಇಟ್ಟು ಅವ್ರನ್ನ ಸಾಯಿಸಿದ್ರು ಅಂತ ಹೇಳಿ ಆ ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡಿದ್ರು. ಇನ್ಸ್ಪೆಕ್ಟರ್ ವಿಕ್ರಮ, ನಾನು ಆನಂದ್ ಮಾತಾಡ್ತಾ ಇದ್ದೀನಿ. ಬನ್ನಿ ಇನ್ಸ್ಪೆಕ್ಟರ್. ನಡಿ. ಯಾಕೆ ನಮ್ಮ ಡ್ರೈವರ್ನ ಅರೆಸ್ಟ್ ಮಾಡಿದ್ದೀರಾ? ಡ್ರೈವರ್ ಮಾತ್ರ ಅಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡಕ್ ಬಂದಿದೀವಿ. ಯಾತಕ್ಕೋಸ್ಕರ? ಪ್ರತಿ ಶನಿವಾರ ಮಿಡ್ ನೈಟ್ ನಲ್ಲಿ ನೀವು ನಡೆಸ್ತಿರೋ ಸೆಕ್ಸ್ ಕ್ಲಬ್ ನಿಂದ ಹಿಡಿದು ನಿಮ್ಮ ಗಂಡ ಮಹಾದೇವಪ್ಪನವ್ರನ್ನ ಕಾರ್ ಅಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿರೋದ್ರಿಂದ ಎಲ್ಲ ವಿಷಯನ ನಿಮ್ ಡ್ರೈವರ್ ರವಿ ನಮಗೆ ಹೇಳಿದಾನೆ. ಅವನೇ ನಮ್ಗೆ ಅಪ್ ಟು ಯುವರ್ ಅಂಡರ್ ಅರೆಸ್ಟ್. ಅವನೇನೋ ಹೇಳ್ದ ಅಂತ ನೀವು ನನ್ನನ್ನು ಅರೆಸ್ಟ್ ಮಾಡ್ತೀರಾ? ನಾನು ಯಾರು, ನನ್ನ ಅಂತಸ್ತೇನು ಅಂತ ನಿಮಗೆ ಗೊತ್ತಾ? ಅದ್ ಸರಿ, ನೀವು ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಿದೆ ಆಧಾರ? ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಷ್ಟು ದಡ್ರು ಅಂತ ತಿಳ್ಕೋಬೇಡಿ. ಇದೇ ಆಧಾರ, ನಿಮ್ಮ ಕೈಯಾರೆ ರವಿಗೆ ಕೇರಳಕ್ಕೆ ಬರೆದಿರೋ ಲೆಟರ್. ನಿಮ್ಮ ಗಂಡನ ನೀವೇ ಕೊಂದಿದ್ದೀರ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ಮೇಲಾದ್ರೂ ನಿಜ ಒಪ್ಪಳಿ. ನೀನೇ ಬಂದ್ ಜೀಪಲ್ಲಿ ಕೂತ್ಕೋತೀಯ,
ಅಥವಾ ನಾವು ಹೇಳ್ಕೊಂಡು ಹೋಗ್ಬೇಕಾ? ಇನ್ಸ್ಪೆಕ್ಟರ್, ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು, ಪರ್ಮಿಷನ್ ಕೊಡ್ತೀರಾ? ಓಕೆ. ನೋಡಿ, ಸಾಟರ್ಡೇ ಮಿಡ್ ನೈಟ್ ಯೂತ್ ಕ್ಲಬ್ ಅಲ್ಲಿ ಸುಧಾಳ ಕ್ಯಾಸೆಟ್ ನೋಡಿದೆ, ಅದ್ರ ಬಗ್ಗೆ ಸ್ವಲ್ಪ ಸತ್ಯ ಹೇಳ್ತೀರಾ? ಪ್ರತಿ ಪೌರ್ಣಮಿ ರಾತ್ರಿ ಸುಧಾ ತನ್ನ ಬಟ್ಟೆಗಳನ್ನ ಬಿಚ್ಚಿ ನಗ್ನವಾಗಿ ಮನೆಯಲ್ಲಿ ಓಡಾಡ್ತಾ ಇದ್ಲು. ಆದ್ರೆ ಅದ್ರ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ. ಸೈಕಿಯಾಟ್ರಿಸ್ಟ್ ಡಾಕ್ಟರ್ನ ನಾನು ಕನ್ಸಲ್ಟ್ ಮಾಡಿದೆ, ಆದ್ರೆ ಅವರು ಇದೊಂದು ವಿಚಿತ್ರವಾದ ರೋಗ ಅಂತ ಹೇಳಿದ್ರು. ಆದ್ರೆ ಸುಧಾ ಈ ಕಾಯಿಲೆಯಿಂದ ಗುಣವಾಗೋದು ನನಗೆ ಬೇಕಿರಲಿಲ್ಲ, ಅದಕ್ಕೆ ನಾನು ಸುಧಾ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ. ನಿನ್ನ ಸುಧಾಳ ಮದುವೆ ಒಪ್ಕೊಳ್ಳೋ ತರ ನಾನು ನಟಿಸ್ದೆ ಅಷ್ಟೇ, ನಿಮ್ಮಿಬ್ಬರನ್ನ ಬೇರ್ಪಡಿಸೋಕೆ ನಾನು ಯೋಚನೆ ಮಾಡಿದೆ. ಅದೇ ಸಮಯದಲ್ಲಿ ನೀನು ನಮ್ಮ ಕ್ಲಬ್ಗೆ ಬಂದಿದ್ದನ್ನ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ನೋಡಿ. ಸುಧಾಳ ಆ ಕ್ಯಾಸೆಟ್ ನೋಡಿದ್ರೆ ನೀನ್ ಅವಳಿಂದ ದೂರ ಆಗ್ತೀಯ ಅಂತ ಕ್ಲಬ್ ನಲ್ಲಿ ಪ್ಲೇ ಮಾಡಿದೆ. ನೀವು ಅವಳಿಗೆ ತಾಯಿ ಸ್ಥಾನದಲ್ಲಿದ್ದು ಯಾಕೆ ಹೀಗೆ ಮಾಡಿದ್ರಿ? ನಮ್ಮ ಯಜಮಾನರ ವಿಲ್ ಪ್ರಕಾರ ಸುಧಾಗೆ ನಾನು ಗಾರ್ಡಿಯನ್ ಮಾತ್ರ. ಅವಳು ಮೇಜರ್ ಆದ್ಮೇಲೆ ಈ ಆಸ್ತಿನೆಲ್ಲ ಅವಳಿಗೆ ಒಪ್ಪಿಸ್ಬಿಡ್ಬೇಕಾಗಿತ್ತು. ಅದನ್ ಮಾಡೋದಕ್ಕೆ ನಾನ್ ತಯಾರಿರ್ಲಿಲ್ಲ. ಎಲ್ಲಾನು ನಾನೇ ಅನುಭವಿಸ್ಬೇಕು ಅಂತ ಆಸೆ ಪಟ್ಟೆ. ಸುಧಾ ನನಗೆ ಯಾವಾಗ ತಿರುಗಿ ಬೀಳ್ತಾಳು ಅಂತ ಅನುಮಾನ ಇತ್ತು. ಸುಧಾ ನನಗೆ ಯಾವ ಟೈಮಲ್ಲಿ ತಿರುಗಿ ಬೀಳ್ತಾಳು ಅಂತ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಅವಳು ನಗ್ನವಾಗಿ ಓಡಾಡೋದನ್ನ ನಮ್ಮ ಡ್ರೈವರ್ ರವಿ ಸಾಹೇಬ್ನಿಂದ ವಿಡಿಯೋ ಕವರೇಜ್ ಮಾಡಿದೆ. ಆ ಕ್ಯಾಸೆಟ್ ಎಲ್ಲಿ ಬಚ್ಚಿಟ್ಟಿದ್ದೀರಾ? ನನ್ನ ಬೆಡ್ರೂಮ್ನಲ್ಲಿದೆ, ತಂದು ಕೊಡ್ತೀನಿ. ಏನು ಅಂದ್ರೆ, ನಿಮ್ಮ ಮುದ್ದಿನ ಸುಧಾಗೆ ಚಿಕ್ಕವನಾಗಿರು ಅಂತ ನನ್ನ ಕೈ ಹಿಡಿದ್ರಿ. ಆದ್ರೆ ನಾನು ನಿಮ್ಮ ಆ ನಂಬಿಕೆಗೆ ದ್ರೋಹ ಪಟ್ಟೆ. ಅದನ್ನ ನಾನು ಮರೆತರು ನೀವು ಮರೆಯಲಿಲ್ಲ. ನಾನು ಮಾಡಿದ ದ್ರೋಹಕ್ಕೆ ತಕ್ಕ ಶಿಕ್ಷೆನೇ ಸಿಗೋ ಹಾಗೆ ಮಾಡಿದ್ದೀರ. ನೀವು ಸತ್ತು ಬದುಕಿದ್ರೆ ನಾನು ಬದುಕಿ ಸತ್ತೆ. ಕಾಯಿಲೆ ಅಷ್ಟೇ ಸುಧಾ. ಇಲ್ಲ ಆನಂದ್, ನೀವೇನ್ ಹೇಳಿದ್ರು ನಾನು ಒಪ್ಪಲ್ಲ. ನಾನು ಸಾಯ್ಬೇಕು ಸುಧಾ.
ನಾನು ದೇಹ ಮಾತ್ರ ಪ್ರೀತಿಸಲಿಲ್ಲ ಆದರೆ ಹೋಗಲಿರೋ ಪವಿತ್ರವಾದ ಮನಸ್ಸನ್ನ ಪ್ರೀತಿಸ್ತಿದ್ದೀನಿ ಆ ಹೃದಯ ನಂದು ಮನಸ್ಸು ಕೆಟ್ಟ ಹೋಗದೆ ಇದ್ರೆ ಈ ದೇಹನೂ ಕೆಟ್ಟಿರಲ್ಲ ಐ ಲವ್ ಯು ಸುಧಾ ಐ ಲವ್ ಯು ಸಾಯಕ್ ಬಿಡಲ್ಲ ಸುಧಾ ಯಾಕೆ ಹೀಗಿರ್ತೀಯ ಸುಧಾ ಇದೇ ನಿನ್ನ ಕೊನೆ ತೀರ್ಮಾನನ मिस्टर आनंद भयपड़ू इला मदलैे कन्वर्शन रियाक्षन अद विकृत लैंगिकते प्रतिकूल बदल असहजवाद क्रिया सुख मन बेरेडे तिगस कष्ट पर्स्थित अस्े परिहार निधान असाध्यवेन खिन्न निवारक मात्र बरकोड़ी प्रतिदिन मरदे तक इदर जोतेगे साइकोथेरपी माडोद्रिंद सुधा कायिले वासि आगुत्ते निम्म समस्येनू परिहार आगुत्ते तगोळ्ळि ई मात्रेन प्रतिदिन कोडि थैंक यू डॉक्टर आल द बेस्ट नमस्ते डॉक्टर नमस्कार ओबने सुधा, I love you, सुधा, I love you.